ನಮಸ್ಕಾರ. ಶ್ರೀಕೃಷ್ಣ ಆಲನಹಳ್ಳಿಯವರ ಕತೆ ಸಂಬಂಧ ಅಂತ ಇದನ್ನು ನವ್ಯದಲ್ಲಿಟ್ಟಿದ್ದಾರೆ, ನವ್ಯ ಅಂತ ಪರಿಗಣಿಸಿದ್ದಾರೆ ಅಥವಾ ಹಾಗೇನೂ ಪರಿಗಣಿಸಿಲ್ಲ ಅಂತಲೂ ಕಾಣುತ್ತೆ. ಇದು ನವ್ಯ ಅಲ್ಲವೇ ಅಲ್ಲ, ಬದುಕಿದ ಕಾಲ ನವ್ಯ. ನನ್ನ ಕ್ಲಾಸ್ಮೇಟು, ನನ್ನ ಸೀನಿಯರು, ಸೀನಿಯರ್ದೇ 2-3 ವರ್ಷ ಸೀನಿಯರು, ಅವರ ಆಗಂತುಕ ಅನ್ನೋ ಒಂದು ಕಥೆಯನ್ನು ಬರೆದಿದ್ದರು ದೀಪಾವಳಿ ಸಂಚಿಕೆಯಲ್ಲಿ, ಬಹುಮಾನ ಬಂದ ಕತೆ. ಅವರು MA ಮುಗಿಸಿ ಹೋದ್ಮೇಲೆ ನಾವು ಫಸ್ಟ್ ಇಯರ್ MA, ಆಗ ಅವರ ಕಥೆಯನ್ನು ಓದುವ ಒಂದು ಸಮಾರಂಭವನ್ನು ಏರ್ಪಡಿಸಿದರು. ಅಲ್ಲೇ ನಾನು ನೋಡಿದ್ದು ಫಸ್ಟು ಆಗಂತುಕ ಅನ್ನೋ ಕಥೆಯನ್ನು ಅವ್ರು ಓದ್ತಾ ಇದ್ರು. ಏನು ಪ್ಯಾಷನ್ ಅಂತ ಕತೆ ಓದೋದಕ್ಕೆ ಕನ್ನಡದಲ್ಲಿ. ಮತ್ತು ಅಲ್ಲಿ ಆಗಂತುಕ ಯಾರು ಅಂದರೆ ಯಮಧರ್ಮರಾಯ. ಕಾಗೆ ಕೂಗುತ್ತೆ ಮನೆ ಮುಂದೆ ಬೆಳಗ್ಗೆ, ಯಾರೋ ಬರ್ತಾರೆ ಅಂತಲೂ ಅರ್ಥ, ಕೆಟ್ಟದ್ದಾಗತ್ತೆ ಅಂತಲೂ ಅರ್ಥ, ಮೃತ್ಯು ಅಂತ ಅರ್ಥ ಇದೆ. ಅದು ಅಷ್ಟು ಆಗ ಆ ವಯಸ್ಸಿಗೆ ನನಗೆ ಅಷ್ಟು ಅರ್ಥ ಆಗಿತ್ತು. ಆಮೇಲೆ ಅವ್ರು ತುಂಬ ಬೆಳೆದ್ಬಿಟ್ರು, ಅದನ್ನು ನಾನಿಲ್ಲಿ ಹೇಳ್ತೀನಿ. ಆದರೆ ಅಷ್ಟು ಚಿಕ್ಕ ವಯಸ್ಸಿಗೆ MA ಮಾಡಿದ ಒಂದೆರಡು ವರ್ಷಕ್ಕೆ ಒಂದು ಮೃತ್ಯುವಿನ ಬಗ್ಗೆ ಒಂದು ಕಥೆಯನ್ನು ಬರೆದ್ರಲ್ಲ ಅಂತ ಅನಿಸಿತ್ತು. ಆದರೆ ಎಂಥ ವಿಪರ್ಯಾಸ ಅಂದರೆ, ಒಳ್ಳೆ 40-42 ವರ್ಷ ಒಳ್ಳೆಯ ಪ್ರಾಯ, ಆಕಸ್ಮಿಕವಾಗಿ ಸತ್ತು ಹೋದರು. ಆಗ ನನಗೆ ಆಗಂತುಕ ಕಥೆಯ ನೆನಪೇ ಆಗ್ತಾ ಇತ್ತು. ಅವ್ರ ಬಗ್ಗೆ ಇಲ್ಲೊಂದಷ್ಟು ವಿವರ ಇದೆ, ಅದನ್ನು ಓದ್ಬೋಣ. 1945 ಹುಟ್ಟಿತ್ತು ಅಂತಂದರೆ ನನಗಿಂತ 5 ವರ್ಷಕ್ಕೆ ದೊಡ್ಡವರಷ್ಟೇ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಆಲನಹಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ MA ಕನ್ನಡ ಪದವಿ. ಸುಮಾರು 5 ವರ್ಷಗಳ ಕಾಲ ಮೈಸೂರು ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ, ಬೇರೆ ಬೇರೆ ಕಾಲೇಜ್ ಇರಬೇಕು, ಕನ್ನಡ ಅಧ್ಯಾಪಕ. ಈಗ ಖಾಸಗಿ ಉದ್ಯಮ ಅಂತ ಬರೀತಾರೆ, ಛೇ ಪಾಪ. ಈಗ ಅಂದರೆ ಆಗ ಇವರು ಬದುಕಿದಾಗ ಬರೆದವರುಗಳು ಅವರೇನು ಖಾಸಗಿ ಉದ್ಯಮ ನಡೆಸ್ತಿದ್ರು ಅಂತ ನನಗೆ ಕಲ್ಪನೆ ಇಲ್ಲ. ಒಂದಷ್ಟು ವರ್ಷ ಮೇಷ್ಟ್ರಾಗಿದ್ದರು, ಬಿಟ್ಟುಬಿಟ್ರು ಅಂತ ಮಾತ್ರ ಕೇಳಿದ್ದೆ. ರಾಷ್ಟ್ರಮಟ್ಟದಲ್ಲಿ 1973ರಲ್ಲಿ, ಅಂದರೆ ನಾವು MA ಮುಗಿಸಿದ 2 ವರ್ಷಕ್ಕೆ, ದ್ವಿತೀಯ ಬಹುಮಾನವನ್ನು ಪಡೆದ ಗಿರೀಶ್ ಕಾರ್ನಾಡರು ನಿರ್ದೇಶಿಸಿದ ಕಾಡು ಚಿತ್ರ, ಈ ಕಾದಂಬರಿಗಳ ಬಗ್ಗೆ ನಾನು ಹೇಳ್ತೀನಿ. ಇವರ ಕಾಡು ಕಾದಂಬರಿಯನ್ನು ಆಧರಿಸಿತ್ತು. ಅಂದರೆ ಅವರ ಮೊದಲನೇ ಕಾದಂಬರಿ ಕಾಡು, ಅದೇ ಸಿನಿಮಾ ಆಯಿತು. ಅಮರೀಶ್ ಪುರಿ ಪಾರ್ಟ್ ಮಾಡಿದರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಮತ್ತು ಗಿರೀಶ್ ಕಾರ್ನಾಡ್ದು ಕಾಡು ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದೆ. ಮತ್ತು ಯೂಟ್ಯೂಬಲ್ಲಿ ಈಗಲೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬರುತ್ತೆ. ಆಮೇಲೆ ಇವಳದ ಕಾದಂಬರಿಗಳ ಬಗ್ಗೆ ಬರೀಬೇಕಲ್ವೇ ಅವರು, ಏನು ಬರೀಬೇಕು? ಕಾಡು ಆದಮೇಲೆ ಪರಸಂಗದ ಗೆಂಡೆ ತಿಮ್ಮ, ಲೋಕೇಶ್ ಪಾರ್ಟ್ ಮಾಡಿದ್ದದು. ಅದರಲ್ಲಿ ದೊಡ್ಡರಂಗೇಗೌಡರ ಹಾಡುಗಳು ಭಾಳ ಪ್ರಸಿದ್ಧವಾದವು. ತೀರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಭುಜಂಗಯ್ಯನ ದಶಾವತಾರ ಬರೆಯುವಳೆ ತುಂಬ ಮಾಗಿದ್ದರು ಅವರು. ಅಲ್ಲೂ ಲೋಕೇಶ್, ಗಿರಿಜಾ ಕೂಡ ಅವರು ಹೆಂಡತಿ ಪಾರ್ಟ್ ಮಾಡಿರುವಂಥದ್ದು. ಗೋಡೆ ಅನ್ನೋ ಕಾದಂಬರಿ ಬಗ್ಗೆ ಇದುವರೆಗೆ ನಾನು ಕೇಳೇ ಇರಲಿಲ್ಲ, ಇಲ್ಲೇ ನಾನು ಮೊದಲನೇ ಸಲ ನೋಡ್ತಾ ಇರೋದು. ಇದಲ್ಲದೆ ಅವಲೋಕನ, ಗ್ರಾಮಾಯಣ ಸಮೀಕ್ಷೆ ಅಂತ ಬರೆದಾರಂತೆ. ಯಾವುದೋ ಕಾಲ ದ್ವೈಮಾಸಿಕ ಸಮೀಕ್ಷಕನು ಪತ್ರಿಕೆಗೆ ಸಂಪಾದಕ ಪ್ರಕಾಶಕ ಆಗಿದ್ದರಂತೆ. ಇವರು ಸಾಯೋಕ್ಕೆ ಮುಂಚೆ ಬರೆದಿರೋದೆಲ್ಲ, ಆದ್ದರಿಂದ ಅವರ ಕೆಲವು ಕವಿತಾ ಸಂಕಲನಗಳು, ಮಣ್ಣಿನ ಹಾಡು, ಕಾಡುಗಿಡದ ಹಾಡು ಪಾಡು, ಡೋಗ್ರಾ ಪಹಾಡಿ ಗೀತೆಗಳು, ಪ್ರಕಟಿಸಲಾಗದ ಪದ್ಯಗಳು, ಇಷ್ಟನ್ನು ಹೇಳ್ತಾರೆ ಇಲ್ಲಿ. ಅದರಲ್ಲಿ ಅದಕ್ಕಿಂತ ನಾವು ಬಹಳ ಮುಖ್ಯವಾಗಿ ಗುರುತಿಸಬೇಕಾದ ಇನ್ನೂ ಕೆಲವು ವಿಷಯವೇ. ಆದರೆ ಈ ಕಥೆಗೆ ಸಂಬಂಧಪಟ್ಟಾಗ GH ನಾಯಕ್ ಬರೆದಿರೋ ಮಾತುಗಳನ್ನು ಓದ್ತೀನಿ. ಶ್ರೀಕೃಷ್ಣ ಆಲನಹಳ್ಳಿಯವರ ಕಥೆಗಳಲ್ಲಿ ಜೀವನದ ಬಗ್ಗೆ ಉಕ್ಕುವ ಪ್ರೀತಿ ಇದೆ. ನಾನು ಪ್ಯಾಷನ್ ಅನ್ನು ಪದಕ್ಕೆ ಬಳಸ್ತೇನೆ ನೋಡಿ. ಅವರ ತಲೆಮಾರಿನವರು ಅಂದರೆ 1970ರ ದಶಕ, ಜೀವನಾನುಭವಗಳಿಗೆ ತಮ್ಮನ್ನು ಮುಕ್ತವಾಗಿ ಒಪ್ಪಿಸಿಕೊಳ್ಳುವುದರ ಬಗ್ಗೆ ವಿಶೇಷವಾದ ಸಂಕೋಚ. ಜೀವನಾನುಭವಗಳಲ್ಲಿ ತೆರ್ಕೊಳ್ತಾನೆ ಇರಲಿಲ್ಲ ನವ್ಯರು. ತಮ್ಮ ಸುತ್ತ ಒಂದು ಗೋಡೆ ಕಟ್ಕೊಂಡು ತಾವೇ ಸರಿ ಅಂತ ಬದುಕ್ತವರಲ್ವೇ ಅವರೆಲ್ಲ. ಏಕ್ದಮ್ ಪಕ್ವತೆಯ ಪೋಸು ಕೊಡುತ್ತಿರುವ ಈ ದಿನಗಳಲ್ಲಿ, ಅಂದರೆ ತಾವೇ ಸರಿ ಇದ್ದಲ್ಲ ಅದನ್ನು ಪಕ್ವತೆಯ ಪೋಸು ಅಂತಾರೆ, ಅವರ ಜೀವನ ಪ್ರೀತಿ ಮಹತ್ವದ ಗುಣವಾಗಿ ಕಾಣಿಸುತ್ತದೆ. ಎರಡನೆಯದಾಗಿ, ಹೊಚ್ಚ ಹೊಸತೆಂಬಂಥ ರೀತಿಯ ಜೀವನಾನುಭವ ಅವರ ಕಥೆಗಳ ಮೂಲಕ ಧ್ವನಿಸುವುದಿಲ್ಲವಾದರೂ, ಅದರಲ್ಲಿ ನವೋದಯದಲ್ಲೇ ಇರೇ ಇವ ಆಶಯಗಳು ಅಂತ, ಆಗಂತುಕದ ಆಶಯ ಆಗ್ಬೋದು, ಈ ಸಂಬಂಧದ ಆಶಯ ಆಗ್ಬೋದು, ಅವರು ಸಣ್ಣ ಕಥೆಗಳ ಮೂಲಕ ಹೇಳಬೇಕಾದುದನ್ನು ಅಚ್ಚುಕಟ್ಟಾದ ಶಿಲ್ಪಕ್ಕೆ ಅಳವಡಿಸುವ ಬಗ್ಗೆ ಮನಸ್ಸೆಳೆಯುವಂತಿರುತ್ತದೆ ಅಂಥೇಳಿ ಒಂದು ಶಿಲ್ಪ ಬಂದ ಇದೆ. ಅಂದರೆ ಅದಕ್ಕೆ ಉತ್ತಮ ಏನು ಸಾಹಿತಿ ಅಂತ ಕರೆಯೋದವ್ರನ್ನ, ಕವಿತೆಗಳಿಗಾಗಲಿ, ಕತೆಗಳಿಗಾಗಲಿ, ಕಾದಂಬರಿಗಳಿಗಾಗಲಿ ಈ ಸಂಬಂಧ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ನವೋದಯ ಕಥೆಗಳಂತೆಯೇ, ಅದೇ ನನಗೆ ಓದಾಲೆ ಅನ್ನಿಸ್ತು. ಮಾಸ್ತಿಯವ್ರ ಕತೆ ಥರನೇ ಇದೆ, ಅಲ್ಲ ಆ ಥರ ಇಲ್ಲ, ಸ್ವಲ್ಪ ಬೇರೆ ಥರ ಇದೆ. ಅಲ್ಲೇ ಆ ಬೇರೆ ಥರ ಇದೆ ಅಂದಲ್ಲ, ಅಲ್ಲವರನ್ನು ನಾವು ಹಿಡಿಬೇಕು, ಸಣ್ಣ ಸೂಕ್ಷ್ಮದಲ್ಲಿ ಹಿಡಿಬೇಕು, ಓದುಗರ ಅಂತಃಕರಣವನ್ನು ಮುಟ್ಟುವಂಥ ಕಥೆಯಾಗಿದೆ.
ಕಥೆಯ ಘಟನಾವಳಿಗಳ ಯೋಜನೆಯಲ್ಲಿ ಸರಳ ಸೂತ್ರ ಒಂದು ಇದೆ ಅನ್ನಿಸುವುದಾದರೂ ಓದ್ತಾ ಇದ್ರೆ ತುಂಬ ಸರಳವಾಗಿದೆ, ಸುಮ್ಮನೆ ಕಥೆ ಹೇಳ್ಕೊಂಡು ಹೋಗ್ಬಿಡ್ತಾರೆ, ಏನೂ ಇಲ್ವಲ್ಲ ಅಂತ ಅನಿಸುತ್ತೆ. ಅರೆ, ಕಥೆಯ ಉದ್ದೇಶವನ್ನು ಸಾಧಿಸುವುದರಲ್ಲಿ ಕಥೆ ಯಶಸ್ವಿಯಾಗಿದೆ ಅಂತ. ಕಥೆಯ ಉದ್ದೇಶ ಏನು ಅನ್ನೋದು ಕಥೆಯ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅದರ ಬಗ್ಗೆ ಇಷ್ಟು ಮುಂಚೆ ಮಾತಾಡೋದು ಬೇಡ ಅಂತ ಹೇಳಿ. ಇದು ಸ್ವಲ್ಪ ದೊಡ್ಡ ಕಥೆನೇ ಆದ್ದರಿಂದ ನಾನು ಪೂರ್ತಿ ಓದಲೇಬೇಕಾಗ್ತದೆ. ಮತ್ತು ಓದುವುದರ ಮೂಲಕವೇ ಸಂವಹನಗೊಳ್ಳುವಂತಹ ಕಥೆ ಕೂಡ ಇದು. ತಲೆ ಸಿಡಿದು ಚೂರಾಗುವಂಥ ಕೆಟ್ಟ ಬಿಸಿಲಿನಲ್ಲಿ ನಡೆದು ಬಂದು ರೂಮಲ್ಲಿ ಕೂತಾಗ ಸ್ವಲ್ಪ ನೆಮ್ಮದಿಯಾಯಿತು. ಏಪ್ರಿಲ್ ತಿಂಗಳ ಕ್ರೂರ ಬಿಸಿಲ ಬೇಗೆಗೆ ಅಡ್ಡವಾಗಿ ಚಿಗುರಿ ನಿಂತು ನನ್ನ ರೂಮಿನ ಛಾವಣಿಯ ಮೇಲೆ ತಂಪು ನೆರಳನ್ನು ಚೆಲ್ಲುವ ದೊಡ್ಡ ಸಂಪಿಗೆ ಮರ ನಿಶ್ಚಲವಾಯಿತು. ರೂಮಿನ ಕಿಟಕಿಗಳನ್ನೆಲ್ಲ ತೆರೆದೆ, ಗಾಳಿ ಬೀಸುತ್ತಿರಲಿಲ್ಲ. ಬೆವೆತು ಮೈಗಂಟಿ ಒದ್ದೆಯಾಗಿದ್ದ ಬಟ್ಟೆಗಳನ್ನೆಲ್ಲ ಬಿಚ್ಚಿದೆ. ಸಿಮೆಂಟು ನೆಲದ ಮೇಲೆ ಹಾಯಾಗಿ ಒಂದಷ್ಟು ಉರುಳಾಡಿದೆ. ಮೈ ತಣ್ಣಗಾದರೂ ಒಳಗೆ ಮಾತ್ರ ಧಗೆ, ಒಂದು ಬಗೆಯ ಸಂಕಟ. ಸ್ನಾನದ ಮನೆಗೆ ಹೋಗಿ ಜೋರಾಗಿ ನಲ್ಲಿ ತಿರುಗಿಸಿ ಅದರ ಕೆಳಗೆ ಕೂತೆ. ಸಾಕೆನಿಸುವವರೆಗೂ ಕೂತೆ. ಮತ್ತೆ ಮಲಗಿ ಸಿಗರೇಟ್ ಹಚ್ಚಿದೆ. ಪರೀಕ್ಷೆ ಇನ್ನೊಂದು ತಿಂಗಳಿದೆ ಎನ್ನುವ ನೆನಪು ಚುಚ್ಚಿತು. ಟೇಬಲಿನ ಮೇಲೆ ದ ಪ್ರಾಬ್ಲಮ್ಸ್ ಆಫ್ ಫಿಲಾಸಫಿ, ಆ್ಯಕ್ಚುಲಿ ಇಲ್ಲಿ ಕನ್ನಡ ವಿದ್ಯಾರ್ಥಿ ಅಲ್ಲ, ಇವರು ಕನ್ನಡ ವಿದ್ಯಾರ್ಥಿ, ಆದರೆ ಈ ಕಥಾನಾಯಕ ಇವನು ಫಿಲಾಸಫಿ ವಿದ್ಯಾರ್ಥಿ ಅನ್ನೋ ಅದನ್ನು ತೆರೆದು ನಾಲ್ಕು ಪುಟ ತಿರುವಿದೆ. ಬೋರಾಯಿತು, ಬಿಸಾಡಿದೆ. ಇವತ್ತೇಕೆ ಹೀಗೆ ಸುರುಳಿ ಸುರುಳಿಯಾಗಿ ಹೊಗೆ ಬಿಟ್ಟೆ? ಮುಗಿಯಿತು. ಇನ್ನೊಂದು ಹಚ್ಚಿದೆ, ಹೊಗೆ ಕಾರಿದೆ. ಒಳಗಿನ ಉರಿ ಆರಲಿಲ್ಲ. ಮಣ್ಣಿನ ಹೂಜಿಯಲ್ಲಿದ್ದ ನೀರನ್ನು ಗಟಗಟ ಕುಡಿದೆ, ತಣ್ಣಗಾಗಲಿಲ್ಲ. ಹೀಗೇಕೆ? ಬಿಸಿಲ ಬೇಗೆಯೇ ಅಥವಾ ಲಲಿತಳ ಅನಿರೀಕ್ಷಿತ ಭೇಟಿಯೇ? ಹೀಗೆ ಸಂಬಂಧಗಳು ಬಿಚ್ಚಿಕೊಳ್ಳೋದು. ಬರೀ ಬಿಸಿಲಾದರೆ ಈ ಥರ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪ್ರತಿದಿನ ಇರುತ್ತೆ ಬಿಸಿಲು, ಏಪ್ರಿಲ್ ತಿಂಗಳು ಬಿಸಿಲು. ಇವತ್ತು ಅವಳು ಸಿಕ್ಕಿದಾಳಲ್ವಾ, ಅದರಿಂದ ಬಾಲ್ಯದ ಏನು ಸ್ನೇಹ ಅಷ್ಟೇ, ಅದನ್ನು ಮಾತ್ರ ಇಟ್ಕೊಂಡು ಅವರು ಇದನ್ನು ಬೆಳೆಸ್ತಾ ಹೋಗ್ತಾರೆ. ಆದ್ದರಿಂದ ಎರಡನೇದೇ ಕಾರಣ, 8 ವರ್ಷಗಳ ನಂತರ ಹಠಾತ್ತನೆ ಕಣ್ಣ ಮುಂದೆ ಬಂದು ನಿಂತ ಲಲಿತಾ ಹೀಗೆ ಮಾನಸಿಕ ಅಸ್ವಸ್ಥತೆಗೆ ಕಾರಣಗಳೇ? ಯೋಚಿಸಿದೆ. ಶುರು ಮಾಡುವಾಗ ಏನಿದೆ ಅಂದರೆ ಒಳ್ಳೆ ನವೋದಯ ಥರನೇ ಇದು, ನವೀ ಥರನೇ ಇದೆ. ಯಾವುದೋ ಹಳೆಯ ಪ್ರೇಮ ಸಂಬಂಧ, ಆದ್ದರಿಂದ ಹೀಗೆ ಹೀಗೆ ಯಾವುದೋ ಒಂದು ಓದಲ್ವಲ್ಲ ಹಂಗಿನ ರಮಣೆಯ ಹೊರಗೆ ಅಂತ, ಆ ಥರ ತನ್ನ ಥರ ಇದೆ. ಬಟ್ ಆ ದಾರಿಗೆ ತಿರುಗಿಸ್ತಲೇನೆ ಅವರು, ಬೇರೆ ದಾರಿಗೆ ತಿರುಗಿಸ್ತಾರಲ್ಲ ಮಾನವೀಯತೆಯ ದಾರಿಗೆ. ಇದೆಲ್ಲ ಈ ನವಿಯರು ಬಳಸಿದ್ದೆಲ್ಲ ಇದೆ, ಪ್ರೇಮ ಸಂಬಂಧ ಇದೆಲ್ಲ ಶಾಶ್ವತ ಅಲ್ಲ. ಇದೆಯಲ್ಲ ಇವರು ಬಳಸುವ ದಾರಿ, ಅದು ಶಾಶ್ವತ. ವಾಸ್ತವವಾಗಿ ಮನುಷ್ಯನಿಗೆ ಜೀವನ ಪ್ರೀತಿ ತುಂಬ ಇತ್ತು. ನಾನು ಅದೇ ಕತೆ ಓದ್ದಾಗ ನೋಡಿದ್ದು, ಮತ್ತು ಅಲ್ಲೊಮ್ಮೆ ಇಲ್ಲೊಮ್ಮೆ ಮಾನಸ್ ಗಂಗೋದ್ರಿಗೆ ಅವ್ರು ಬಂದಾಗ ನಾನು ನೋಡಿದ್ದೆ. ಒಂಥರ ಡಿ ಆರ್ ನಾಗರಾಜ್ ಹೋಲಿಕೆ ನನಗೆ ತುಂಬ ಬರುತ್ತೆ. ಡಿ ಆರ್ ನಾಗರಾಜ್ ಆಮೇಲೆ ಕೆಲಸಕ್ಕೆ ಸೇರಿದೆ ಎಷ್ಟೋ ವರ್ಷಗಳ ನಂತರ ಬೆಂಗಳೂರು ಯೂನಿವರ್ಸಿಟಿಲಿ ನೋಡಿದಾಗ ರೂಪದಲ್ಲಾಗಲಿ ಸ್ವಭಾವದಲ್ಲಾಗಲಿ ಮತ್ತು ಮನುಷ್ಯರನ್ನು ಒಳಗೊಳ್ಳುವ ಹಪಾಹಪಿ ಇದೆಯಲ್ಲ, ಆ ಆಸೆ ಆಸೆ ಅದರಲ್ಲಾಗಲಿ ನನಗೆ ಅಲ್ಲಳಿ ಕೃಷ್ಣ ಥರನೇ ಕಾಡಿಸ್ತಾ ಇದ್ರು ಅಂತ ಅನಿಸುತ್ತೆ. ಬಹುಶಃ ಇನ್ನೊಂದಷ್ಟು ವರ್ಷ ಬದುಕಿದ್ರೆ ಡಿ ಆರ್ ನಾಗರಾಜ್ ಅಷ್ಟು, ಇವರೂ ಅಲ್ಪಾಯು, ಆದರೆ ತೀರಾ 40 ಸಾಯಲಿಲ್ಲ ಇವರು. ಡಿ ಆರ್ ನಾಗರಾಜ್ ಇನ್ನೊಂದು ಸ್ವಲ್ಪ ವರ್ಷ ಬದುಕಿದ್ರೆ ಏನೋ ಆ ಥರ, ಅಂದರೆ ಅವರವ್ರ ಕಾಲಕ್ಕೆ ತಕ್ಕಂತೆ ಅವರವ್ರು ಸಾಧನೆ ಮಾಡಿತ್ತು. ಈಗ ಲಲಿತನ ಬಗ್ಗೆ ಹೇಳುವಂಥದ್ದು. ಇಷ್ಟಕ್ಕೂ ಲಲಿತ ನನಗೆ ಏನಾಗಬೇಕು? ಚಿಕ್ಕಂದಿನಲ್ಲಿ ಆಡಿ ಓದಿ ಬೆಳೆದಿದ್ದರೂ ಒಂದೇ ಒಂದು ದಿನ ಅವಳ ಮನೆಯ ಹಜಾರ ದಾಟಿ ನಡುಮನೆಯ ಹೊಸ್ತಿಲೊಳಗೆ ಹೋಗಿದ್ದಿಲ್ಲ. ಅದು ಬೇರೆ ಏನು ಜಾತಿ ಹಳ್ಳಿಯಲ್ವಾ. ನನ್ನ ಅಜ್ಜ ಅವ್ವ ಕೂಡ ಅವಳ ಮನೆಯ ಹಜಾರದ ಅಂಚಿನಿಂದ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ನೆನಪಿಲ್ಲ. ಸುತ್ತಮುತ್ತೆಲ್ಲ ಬರೀ ಶೂದ್ರರ ಮನೆಗಳಿದ್ದರೂ ಊರಿಗೊಂದೇ ಬ್ರಾಹ್ಮಣರ ಮನೆಯಾಗಿದ್ದ ಲಲಿತಳ ಅಪ್ಪನ ಬ್ರಾಹ್ಮಣತ್ವಕ್ಕೆ ಕಿಂಚಿತ್ತೂ ಮೈಲಿಗೆಯಾಗುವಂತಿಲ್ಲ. ಕಾಡಿಗೆ ಹೋದ ದನ ಮೇದು ಕತ್ತಲಾದರೂ ಹಟ್ಟಿಗೆ ಬರದಿದ್ದರೆ ಅಜ್ಜ ನನ್ನನ್ನು ಕರೆದು ಲಲಿತಳ ಅಪ್ಪನ ಹತ್ತಿರ ಬೈಕಟ್ಟು ಮಾಡಿಸಿಕೊಂಡು ಬರಲು ಕಳಿಸುತ್ತಿದ್ದರು. ಅವರು ಬೈಕಟ್ಟು ಮಾಡಿಬಿಟ್ಟರೆ, ಬೈಕಟ್ಟು ಅಂತಂದರೆ ಹಸುವನ್ನು ತಿನ್ನಬಹುದಾದಂತಹ ಹುಲಿ ಯಾವುದಾರ ಇದೆಯಲ್ಲ, ಅದರ ಬಾಯಿನ ಕಟ್ಟುಬಿಡ್ತಾರೆ ಅವರು, ಯಾರೋ ಬ್ರಾಹ್ಮಣರು ಅವರ ಲಲಿತನ ತಂದೆ. ಹೇಗೆ? ಬರೀ ಮಂತ್ರದಿಂದ ಅಂತ ಹೇಳ್ತಾರೆ. ತಪ್ಪಿಸಿಕೊಂಡ ನಮ್ಮ ದನವನ್ನು ತನ್ನ ಮನೆಯ ಮುಂದೆಯೇ ಬಂದರೂ ಹುಲಿಯಾಗಲಿ ಕಿರುಮನಾಗಲಿ ತಿನ್ನುವಂತಿಲ್ಲ. ಅದೇ ಬೈಕಟ್ಟೊಂದಿದ್ದು ದನ ಹಟ್ಟಿಗೆ ವಾಪಸ್ಸು ಬಂದ ಮೇಲೆ ಅವರು ಕಟ್ಟನ್ನು ಒಡೆದು ಬಿಡುತ್ತಾರಂತೆ. ಇದರ ಜೊತೆಗೆ ನಮ್ಮ ಮನೆ ಮಕ್ಕಳಿಗೆ ಜ್ವರ ಬಂದರೆ ವಿಭೂತಿ ಮಂತ್ರಿಸಿಕೊಡುವುದೂ ಲಲಿತಳ ಅಪ್ಪನ ಕೆಲಸ.
ನಾನು ಹೋದಾಗ ಅವರು ಸ್ನಾನ ಮಾಡಿ ಬಂದು ಕೆಂಪು ಮುಗುಟ ಸುದ್ದಿಕೊಂಡು ನಡುಮನೆಯೊಳಕ್ಕೆ ಹೋಗಿ ಗಂಟೆ ಬಾರಿಸುತ್ತಾ ಮಂತ್ರ ಹೇಳುತ್ತಿದ್ದರು. ಲಲಿತಾ ತನ್ನ ಅಪ್ಪ ಬಾಯ್ಕಟ್ಟು ಮಾಡುವಾಗ ದೇವರ ಜೊತೆ ಮಾತನಾಡುತ್ತಾರೆ ಎಂದಿದ್ದಳು. ಯಾವಾಗಲಾದರೂ ಒಂದು ಸಲ ಕದ್ದು ನೋಡಿಬಿಡುವ ಕುತೂಹಲ ನನ್ನನ್ನು ಕಾಡುತ್ತಿತ್ತು. ಆಶ್ಚರ್ಯ ಆಗಲ್ವೇ ಚಿಕ್ಕ ವಯಸ್ಸಿನ ಹುಡುಗರಿಗೆ ದೇವರು ಬಂದವ್ರ ಜೊತೆ ಮಾತಾಡ್ತಾರೆ ಅಂತಂದರೆ. ಮಾರಿ ಹಬ್ಬದಲ್ಲಿ ನಮ್ಮ ಕೆಳಗಲ ಮನೆ ಸಿದ್ದೇಗೌಡನ ಮೇಲೆ ದೇವರು ಬಂದಿದೆ ಎಂದು ಎಲ್ಲ ಧೂಪ ಹಾಕುತ್ತಿದ್ದರು. ಕಣ್ಣು ಕೆಂಪಗೆ ಮಾಡಿ ಅವನು ಹತ್ತಿಸಿಕೊಟ್ಟ ಕರ್ಪೂರದ ಬಿಲ್ಲೆಗಳನ್ನು ಬಾಳೆಹಣ್ಣು ನುಂಗಿದ ಹಾಗೆ ಉಳುಕ್ಕನೆ ನುಂಗುತ್ತಿದ್ದ. ನನಗೆ ಸೋಜಿಗ. ಲಲಿತಾ ಮಾತ್ರ, ನಿಮ್ಮ ಸಿದ್ದೇಗೌಡನ ಮೇಲೆ ಬರೋದು ದೇವರಲ್ಲ, ಅದೊಂಥರ ಗಾಳಿ ಅಂತಪ್ಪ. ದೇವರು ಗೌಡ್ರ ಜಾತಿಯವರ ಮೇಲೆ ಬರೋಲ್ವಂತೆ, ನಮ್ಮ ಅಪ್ಪಯ್ಯ ಹೇಳ್ತು ಎಂದು ಹೇಳುತ್ತಿದ್ದಳು. ಹಾಗಿದ್ದರೆ ಲಲಿತಾಳ ಮನೆಯ ದೇವರು ಹೇಗಿದ್ದಾನೆ ನೋಡಲೇಬೇಕು. ಲಲಿತಾಳ ಮನೆಯಲ್ಲಿ ತುಂಬ ಜನವಿಲ್ಲ. ಅವಳ ಚಿಕ್ಕಮ್ಮ, ಅವಳ ಅವ್ವ, ಅಪ್ಪ ಮತ್ತು ಸದಾ ಒಡಹುಟ್ಟುವ ಒಂದು ಅಜ್ಜಿ. ಒಂದು ದಿನ ವಿಭೂತಿ ಮಂತ್ರಿಸಿಕೊಂಡು ಬರಲು ಹೋಗಿದ್ದಾಗ ಆ ಅಜ್ಜಿ ಲಲಿತಾ ಯಾರೂ ಇದ್ದಂತೆ ಕಾಣಲಿಲ್ಲ. ಲಲಿತಾಳ ಅಪ್ಪ ಒಳಗೆ ಪೂಜೆ ಮಾಡಲು ಹೋದಾಗ ನಾನು ಮೆಲ್ಲಗೆ ಎದ್ದು ನಿಂತೆ. ಒಂದೊಂದೇ ಕಳ್ಳ ಹೆಜ್ಜೆ ಇಡುತ್ತಾ ಇವತ್ತು ಹೇಗಾದರೂ ಇವರ ಮನೆಯ ದೇವರನ್ನು ನೋಡಿಬಿಡುವ ಎಂದು ಹೊಸ್ತಿಲೊಳಗೆ ಕಾಲಿಡುತ್ತಿದ್ದಂತೆಯೇ ಎಲ್ಲಿತ್ತೋ ಅಜ್ಜಿ. ಅಯ್ಯೋ ಶೂದ್ರ ಮುಂಡೇದೇ, ಒಳಗೆ ನುಗ್ಬಿಟ್ಟಿಯಲ್ಲೋ ಎಂದು ಕಿರಿಚುತ್ತಾ ನನ್ನ ಹಿಂದೆ ತೋಳಲ್ಲಿ ಸೌದೆ ಇರುಕಿ ಬಂದು ನಿಂತು ಬಡಿಗೆಯಿಂದ ನನಗೆ ಸರಿಯಾಗಿ ಬಿಗಿಯಿತು. ನಾನು ಅಳುತ್ತಾ ಹಜಾರ ದಾಟಿ ನಿಂತೆ. ಮನೆಯವರೆಲ್ಲ ಕೂಡಿದರು. ಎಲ್ಲರ ಮುಖವನ್ನು ನೋಡಿದೆ, ಅಪರಾಧಿ ಅನ್ನುವ ಹಾಗೆ ನೋಡುತ್ತಿದ್ದರು. ಅಂದರೆ ಇವ್ರ ಕಾಲಕ್ಕೂ ಅದೆಲ್ಲ ಇವ್ರ ಕಾಲಕ್ಕೆ ನೀಲು ಇದೆ, ಅದೇ ತಪ್ಪು, ದೊಡ್ಡ ತಪ್ಪು ಇದು ಅಂಥೇಳಿ ನಾಚಿಕೆ ಭಯ ಥರಥರ ನಡುವಿದೆ. ಲಲಿತಾ ಓಡಿ ಬಂದವಳು. ನನ್ನ ಸ್ಥಿತಿಗೆ ಸಹಾನುಭೂತಿಯನ್ನು ತೋರುವ ಹಾಗೆ ನೋಡಿದಳು. ಅವಳ ತಾಯಿ, ಹೋಗಲಿ ಬಿಡಿ ಪಾಪ, ಗೊತ್ತಿಲ್ಲದ ಹುಡುಗ ಅನ್ನುತ್ತಿದ್ದ ಹಾಗೆ ಮುದುಕಿ, ನಿಮಗೊಂದು ಕಟ್ಟುನಿಟ್ಟಿಲ್ಲ ಶೂದ್ರ ಮುಂಡೆವ, ನಾಳೆ ನಿನ್ನ ಅಜ್ಜನಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅಂದಾಗ ನನಗೆ ಮಂಡಿ ಚಿಪ್ಪು ಕಳಚಿ ಬಿದ್ದಂತಾಯಿತು. ಮೊರ ಎತ್ತಿಕೊಂಡು ಹೊರಟೆ. ಲಲಿತಾಳ ಅಪ್ಪ, ನಿಲೋ ಎಂದು ವಿಭೂತಿ ತಂದು ಮರಕ್ಕೆ ಹಾಕಿದರು. ಎತ್ತಿಕೊಂಡ ಮರವನ್ನು ಮುಂದೆ ಮಾಡಿಕೊಂಡು ಅವರ ಹಟ್ಟಿ ಮೆಟ್ಟಿಲುಗಳನ್ನು ಇಳಿಯುವಾಗ ತಿರುಗಿ ನೋಡಿದೆ. ನನ್ನ ಹಿಂದೆಯೇ ಬಂದು ನಿಂತಿದ್ದ ಲಲಿತಾ ನನ್ನ ಪಾಡಿಗೆ, ಪಾಡಿಗೆ ಅಂದರೆ ನನ್ನ ಸ್ಥಿತಿಗೆ ತಾನೂ ಅಳುಮುಖ ಮಾಡಿಕೊಂಡು ನಿಂತಿದ್ದಳು. ಅವಳ ಕಣ್ಣಲ್ಲೂ ನೀರು ತುಂಬಿತ್ತು. ಅದೇ ಮುಖ ಇವತ್ತು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಕಂಡದ್ದು. ಕತ್ತಿನ ಮೇಲೆ ದೊಡ್ಡದಾಗುತ್ತಿದ್ದ ಹುಳುಕಡ್ಡಿಯನ್ನು ಡಾಕ್ಟರಿಗೆ ತೋರಿಸಲೆಂದು ಹೋಗಿದ್ದಾಗ ಲಲಿತೆ ಸಿಕ್ಕಿದ್ದಳು. ಮೊದಲ ನೋಟಕ್ಕೆ ಗುರುತೇ ಸಿಕ್ಕಲಿಲ್ಲ. ಕಕ್ಕಾಬಿಕ್ಕಿಯಾದ ನನ್ನ ಎದುರು ನಿಂತು, ನಾನು ಲಲಿತಾ, ನೆನಪಾಗಲಿಲ್ಲವ ಎಂದಾಗ ನನ್ನ ಕಪಾಳಕ್ಕೆ ಬಿಗಿದಂತಾಯಿತು. 3 ವರ್ಷದ ತನ್ನ ಮಗಳನ್ನು ಕಂಕುಳಲ್ಲಿ ಇರುಕಿ ನಿಂತ ಲಲಿತಾ ಬದಲಾಗಿ ಬಿಟ್ಟಿದ್ದಾಳು. ಕೇವಲ 8 ವರ್ಷದಲ್ಲಿ ಇಷ್ಟಾಗಿದೆ. ಮತ್ತು ಇನ್ನೂ ಮುಂದೆ ಹೇಳ್ತಾಳೆ ನೋಡಿ. ಬಾಲ್ಯದ ನನ್ನ ಸಂಗಾತಿ, ತಿದ್ದಿ ಮಾಡಿದ ಗೊಂಬೆಯಂತ ಲಲಿತಾ, ಎಂಥ ಕೆಟ್ಟ ಮರೆವು, 8 ವರ್ಷ ನಮ್ಮಿಬ್ಬರ ನಡುವೆ ಎಂಥ ಕಂದರ. ಇಲ್ಲೆಲ್ಲೂ ಕೂಡ ಈ ಜಾತಿ ಬಗ್ಗೆ ಆಕ್ರೋಶ, ರೋಷ, ಜಾತಿ ಭೇದದ ಬಗ್ಗೆ, ಮತ್ತು ಅವಹೇಳನೆ ಅಥವಾ ಆತ್ಮಾನುಕಂಪ, ಈ ನವ್ಯದ ಟಿಪಿಕಲ್ ಲಕ್ಷಣಗಳಿವೆ ನೋಡಿ, ಅವು ಕಾಣಿಸೋಲ್ಲ ಇಲ್ಲಿ. ನಾ ಹೇಳಿದೆ ಆಗಂತುಕ ಮೊದಲನೇ ಕಥೆಯಿಂದಲೇ ಅವರು ನವ್ಯದಲ್ಲಿ ಇರಲಿಲ್ಲ. ಎಲ್ಲೋ ಒಂದು ಚೂರು ಛಾಯೆ ಇರುತ್ತೆ. ಭೈರಪ್ಪನವರ ಅನ್ವೇಷಣೆ ಕಾದಂಬರಿಯಲ್ಲಿ ನವ್ಯದ ಛಾಯೆಯನ್ನು ಹುಡುಕೋದಕ್ಕೆ ಆ ಕಾಲಘಟ್ಟದಲ್ಲಿ ಬರೆದೋದ್ರು ಅಂತ. ಭೈರಪ್ಪನವ್ರನ್ನ ನವ್ಯ ಅಂತ ಕರೆಯೋಕ್ಕಾಗೋದೇ ಇಲ್ಲ. ಹಾಗೆ ಲಲಿತಳನ್ನು ಕೊನೆಯ ಸಲ ಕಂಡದ್ದು 8 ವರ್ಷಗಳ ಹಿಂದೆ. ನಮ್ಮ ಮನೆಯಲ್ಲಿ ದಾನ ಕೊಟ್ಟು ದೇವರು ಮಾಡಿಸಿದ ರಾತ್ರಿ. ಅವತ್ತಿನ ರಾತ್ರಿ ಈಗ ಕಣ್ಣಿಗೆ ಕಟ್ಟುತ್ತಿದೆ. ನಮ್ಮ ಮನೆಗೆ ಅವತ್ತು ಬೇಕಾದವರೆಲ್ಲ ಬಂದಿದ್ದರು. ಮೈಸೂರಿನಿಂದ ನಾನು ಹೋಗಿದ್ದೆ. ಲಲಿತಳ ಅಪ್ಪ, ಅಜ್ಜಿ, ಅವ್ವ ಕೂಡ ಬಂದು ಕೂತಿದ್ದರು. ಲಲಿತಾ ಮಾತ್ರ ಇಲ್ಲ. ಚಿಕ್ಕಂದಿನ ನಮ್ಮಿಬ್ಬರ ಓದು ಮುಗಿದು ನಾನು ಮೈಸೂರಿಗೆ ಬಂದು ಲಲಿತಾ ಅಲ್ಲೇ ಮನೆಯಲ್ಲೇ ಇದ್ದರು. ನಾನು ಆಗೀಗ ಊರಿಗೆ ಹೋದಾಗಲೆಲ್ಲ ಏನಾದರೂ ನೆಪದಿಂದ ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತಾಡಿ ಹೋಗುತ್ತಿದ್ದಳು. ಇವತ್ತೇಕೆ ಬಂದಿಲ್ಲ, ಅವರ ಮನೆಗೆ ಹೋದೆ. ಹಟ್ಟಿ ಬಾಗಿಲು ನೂಕಿ ಲಲಿತಾ ಅಂದೆ. ಲಲಿತಾ ಹಜಾರದಲ್ಲಿ ಚಿಕ್ಕ ತಮ್ಮನ ತೊಟ್ಟಿಲು ತೂಗುತ್ತಿದ್ದುದು ನಿಲ್ಲಿಸಿ ಯಾರದು ಎಂದಳು. ಹಚ್ಚಿಟ್ಟಿದ್ದ ಹಣತೆಯ ಬೆಳಕಲ್ಲಿ ಇದೇ ಮೊದಲ ಸಲ ಲಲಿತಾ ಸೀರೆಯುಟ್ಟು ನಿಂತಿದ್ದನ್ನು ಕಂಡತ್ತು. ತುಂಬ ದೊಡ್ಡ ಹುಡುಗಿಯಾಗಿ ಬಿಟ್ಟಿದ್ದಳು. ಅವಳಿಗೆ ಏನೇನೋ ಹೇಳಬೇಕೆಂದುಕೊಂಡಿದ್ದೆ. ಲಲಿತಾ ಮೊದಲ ಹಾಗೆ ನನ್ನನ್ನು ಕಂಡ ತಕ್ಷಣ ಚಿಮ್ಮಿ ಬಂದು ಮಾತಾಡಿಸದೆ ಗಂಭೀರವಾಗಿ ನಿಂತಿದ್ದಳು. ಸಮೀಪ ಹೋಗಿ ನಮ್ಮ ಮನೆಗೇಕೆ ಬರಲಿಲ್ಲ ಲಲಿತಾ ಅಂದೆ. ಲಲಿತಾ ಇನ್ಮೇಲೆ ಎಲ್ಲೂ ಹೊರಗೆ ಹೋಗಬಾರ್ದಂತೆ, ನನಗೆ ಮದುವೆ ಮಾಡ್ತಾರಂತೆ ಅಂದಳು.
ಹಾಗೆ ಮುಂದುವರೆದು ಅದಕ್ಕೆ ಯಾರ ಜೊತೆಯೂ ಮನೆಗೆ ಬಂದರೂ ಮಾತಾಡಬಾರ್ದಂತೆ ಎಂದಳು. ಅವಳ ಮಾತಿನ ಅರ್ಥ ಹೊಳೆಯಲಿಲ್ಲ. ಹೊರಟು ನಿಂತೆ ಇನ್ನೊಮ್ಮೆ ನೋಡಬೇಕೆನಿಸಿತು. ಲಲಿತಾ ತುಂಬ ಸುಂದರವಾಗಿ ಕಂಡಳು. ಬಟ್ಟಲುಗಣ್ಣುಗಳಿಂದ ಮೊಗೆದು ಕುಡಿಯುವ ಹಾಗೆ ನೋಡುತ್ತಿದ್ದಳು. ತುಂಬಿಕೊಂಡಿದ್ದ ಅವಳು ಅಪ್ಪ ಅಜ್ಜಿ ಬಂದರೆ ಎಂದು ಒಮ್ಮೆ ನಾನು ನಕ್ಕು ಹೊರಗೆ ಬಂದ ಮೇಲೆ ಒಳಗೆ ಚಿಲಕ ಇಕ್ಕಿದಳು. ಮನೆಗೆ ಬಂದೆ, ಕತೆ ಕೇಳುತ್ತಾ ನಿದ್ದೆ ಹೋದೆ. ಬೆಳಗ್ಗೆ ಮೈಸೂರಿಗೆ ಬಂದುಬಿಟ್ಟೆ. ಸ್ವಲ್ಪ ದಿನದಲ್ಲಿ ನಮ್ಮ ಮಾವನ ಮಗ ಬಂದಿದ್ದಾಗ ಲಲಿತಾಳ ಮದುವೆಯಾದ ವಿಷಯ ಹೇಳಿದ. ಅವನು ಆ ಮಾತು ಹೇಳಿದಾಗ ನನ್ನೊಳಗಿನಿಂದ ಏನೋ ಕಳೆದು ಹೋದಂತಾಗಿತ್ತು. ಇಷ್ಟೇ, ಸ್ವಲ್ಪ ತುಂಬ ಸಟ್ಲಾಗಿ, ತುಂಬ ಸೂಕ್ಷ್ಮವಾಗಿ, ಸಣ್ಣದಾಗಿ. ಹಾಗೆ ಬಾಲ್ಯದ ಸ್ನೇಹಿತರನ್ನು ದೂರ ಆದಾಗ ಅನಿಸುವಂಥದ್ದೇ, ಬಟ್ ಎಲ್ಲೋ ಒಂದು ಸಣ್ಣ ಎಳೆ ಇದೆ ಅಂತ ಅನಿಸುತ್ತೆ ಅಷ್ಟೇ. ಸೊ ನವ್ಯರ ಥರ ಅಬ್ಬರ ಇಲ್ಲ. ಲಲಿತಾಳ ಜೊತೆ ಆಸ್ಪತ್ರೆಯ ಮುಂದಿನ ದೊಡ್ಡ ಮರಗಳ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕೂತೆ. ಲಲಿತಾಳ ಕಣ್ಣು ಸುತ್ತ ಗೆರೆಗಳು, ನಿಸ್ತೇಜ ಮುಖ, ಹರುಷವೇ ಚಿಮ್ಮುವ ಹಾಗಿದ್ದ ಲಲಿತಾ ಒಣಗಿಬಿಟ್ಟಿದ್ದಾಳೆ. ಪಕ್ಕದಲ್ಲಿ ಮಗಳನ್ನು ಕೂರಿಸುತ್ತಾ, ಇವಳು ನನ್ನ ಮೂರನೇ ಮಗಳು ಎಂದಳು. ಅಲ್ಲಿಗೆ ಎಷ್ಟು ಇದೋ, ಹಾಂ, ಮೂರು ಮಕ್ಕಳು, ಇನ್ನೂ ಒಂದಿದೆ ಅಂತ. ಆ ಮೂರನೇ ಮಗಳಿಗೆ ಈಗ ಹುಚ್ಚನೆ ಕಡ್ದಿದೆ, ಅದನ್ನು ಕರ್ಕೊಂಬಂದಿದ್ದಾಳೆ. ಅಂದರೆ 8 ವರ್ಷದಲ್ಲಿ ಎಷ್ಟು ಮಕ್ಕಳನ್ನು ಹೆತ್ತು, ಅವಳು ಹೇಗಾಗಿದ್ದಾಳೆ ಅನ್ನೋದಕ್ಕೆ ಇವಳಿಗಿಂತ ಚಿಕ್ಕದೊಂದಿದೆ, ಅಲ್ಲಿಗೆ 4 ಆಯ್ತಲ್ವೇ ಎಂದಳು. ಲೆಕ್ಕ ಹಾಕಿದೆ, ಇನ್ನೊಂದು ಗಂಡು ಹುಟ್ಟಿ ಸತ್ತು ಹೋಯಿತು ಎಂದಳು. 5 ಆಯಿತು 8 ವರ್ಷಕ್ಕೆ. ದಿಗ್ಭ್ರಮೆ ಆಯಿತು. ಸ್ಥೂಲವಾಗಿ ತನ್ನ ಕತೆ ಹೇಳಿದಳು. ಸಮೀಪದಿಂದ ನೋಡಿದೆ. ಅವತ್ತು ಕೊನೆಯ ಸಲ ಅವಳ ಮನೆಯ ಹಜಾರದಲ್ಲಿ ಕಂಡಿದ್ದ ಸೀರೆಯುಟ್ಟು ನಿಂತ ಏರಿಳುವ ಸುಂದರ ದೇಹ, ಅಗಿದುಗಿದ ಕಬ್ಬಿನ ಸಿಪ್ಪೆಯ ಹಾಗೆ ಚಪ್ಪಟೆಯಾಗಿದೆ ಜಾಳು ಜಾಳಾದ ಸೀರೆ, ಮಗುವಿಗೂ ಹರಕು ಲಂಗ ಜಂಪರ್. ತುಂಬ ದುಃಖವಾಯಿತು. 8 ವರ್ಷಗಳಲ್ಲಿ ಅವಳ ಬದುಕಿನ ವಸಂತ ಮುಗಿದು ಹೋಗಿದೆ. ಸಾರಾ ಬೋಪ್ಕರ್ ಅವರ ಸಹನಾ ಕಾದಂಬರಿ ಬಂದಾಗಲೂ ಇದೇ ಥರ, ಕೇವಲ 5-6 ವರ್ಷಗಳಲ್ಲಿ ಜೀವನನೇ ಮುಗಿದು ಹೋಗಿ ಹೊರಟು. ಹೆಣ್ಮಕ್ಳಿಗೆ ತುಂಬ ಬೇಗ ಮದುವೆ ಮಾಡಿ, ಪದೇ ಪದೇ ಮಕ್ಕಳು. ಇವಳು ಯವನ ಹೋಗ್ತಿದ್ದಾಗ ಗಂಡ ಇನ್ನೊಂದು ಮದುವೆ ಆಗೋದು, ಮುಸ್ಲಿಮ್ಸಲ್ಲಿ ಅದಕ್ಕೆ ಅವಕಾಶ ಇತ್ತು ಆಗ ಅದು. ಮತ್ತು ಈ ರೀತಿಯಾದಂತಹ ಇನ್ನೂ ಅನೇಕ ಕತೆಗಳನ್ನು ನೆನಪಿಸ್ಕೊಳ್ಬಹುದು ನಾವು. ಇಲ್ಲಿ ಒಂದು ನೆನಪಾಯ್ತು ಅಷ್ಟೇ, ಅವಳ ವಯಸ್ಸಿನ ಸಾವಿರಾರು. ಇದು ಇನ್ನೊಂದು ನೆನಪಂದ್ರೆ ವಿನಯ ಒಕ್ಕುಂದ ಅಂತ, ವಿನಯ ಅಂತ ಮೇಡಮ್ಮು ಅವ್ರು ಬರೀತಾರೆ ಕನ್ನಡ ಮೇಡಮ್ಮು. ಮೊದಲನೇ ವರ್ಷ BA ಬರ್ತಾರಲ್ಲ ಹುಡುಗಿರು, ಅರಳಿದ ಕಣ್ಣುಗಳು, ಜಗತ್ತನ್ನು ಅರಿಯುವ ಆಸೆ, ಏನು ಅವ್ರು ನೋಡಿದ್ರೆ ಆನಂದ ಆಗುತ್ತೆ. 2ನೇ BA ಬರೋದಕ್ಕೆ ಆ ಮುಖಗಳೇ ಇರೋದಿಲ್ಲ. ಒಂದು 6 ತಿಂಗಳು 7 ತಿಂಗಳಾಗೋದಕ್ಕೆ ಆ ಮುಖಗಳೆಲ್ಲ ಹೊರಟು ಹೋಗ್ಬಿಡುತ್ತವೆ, ಮುಖಗಳು ಕಾಣಿಸೋದೇ ಇಲ್ಲ. ಅಲ್ಲೊಬ್ಳು ಇಲ್ಲೊಬ್ಳು ಕೂತಿದ್ಲು, ಮೊದಲಿನ ಆನಂದ ಉತ್ಸಾಹ ಇಲ್ಲ. ಯಾಕಂದರೆ 2ನೇ BAಗೆ ಗಂಡಸಿಕ್ತು ಅಂತ ಮದುವೆ ಮಾಡಿಬಿಡ್ತಾರಂತೆ. ಮದುವೆ ಮಾಡಿಬಿಟ್ರೆ ಮುಗಿತಲ್ಲ. ಇವತ್ತಿಗೂ ನಮ್ಮ ಸಮಾಜದಲ್ಲಿ ಮದುವೆ ಆಯ್ತಂದರೆ ಹೆಣ್ಣಿಗೆ ಬಂಧನ ಬಿತ್ತು ಅಂತಲೇ. ವಿದ್ಯಾವಂತೆ ಆದರಂತೂ ಇನ್ನೂ ಕಿರುಕುಳ ಹಿಂಸೆ ಜಾಸ್ತಿ. ವಿದ್ಯಾವಂತರಾಗಿ ಧೈರ್ಯ ಬರುತ್ತೆ ಅಂತ ಸರ್ಕಾರದ ಆದೇಶ ಇರ್ಬೋದು, ಹೆಣ್ಮಕ್ಳಿಗೆ ವಿದ್ಯೆ ಕೊಡಿಸಿ ಅಂತ ಏನೇನೋ ಸ್ಲೋಗನ್ಗಳಿವೆಯಲ್ಲ, ವಿದ್ಯಾವಂತರಾದರೆ ಧೈರ್ಯ ಬರುತ್ತೆ ಅಂತ. ಏನು ಧೈರ್ಯ ಬಂದರು, ಎಷ್ಟು ಧೈರ್ಯ ಬಂದರು, ಸಮಾಜದ ದೃಷ್ಟಿ ಬದಲಾವಣೆ ಆಗೋದೇ ಇಲ್ಲ. ತುಂಬ ದುಃಖದಿಂದ ಹೇಳ್ತಾರೆ ಅವರು. ಆ ಮಕ್ಕಳಿಗೆ ಏನು ಉತ್ಸಾಹ ಆಸಕ್ತಿ ಇತ್ತಲ್ಲ ಜಗತ್ತನ್ನು ಅರಿಬೇಕಂತ, ಅದು ಕೊನೆ ಪಕ್ಷ 10 ವರ್ಷ ಅವಕಾಶ ಕೊಡಬೇಕಾಗಿತ್ತು. ಜಗತ್ತನ್ನು ಅರಿತಾರೆ ಆಮೇಲೆ ಅವ್ರು ನಿಜವಾಗ್ಲೂ ಧೈರ್ಯ ಬರುತ್ತೆ ಅವ್ರಿಗೆ ಯಾವಾಗ ಅಂತ. ನಾವು ಸುಮ್ಮನೆ ಆಶಯ ಪಟ್ಕೊಳ್ಳೋದು ಹಾಗೆ ಆ ಥರ ಇದೆ ಅಂತ ಹೇಳಿದೆ. ಅವಳ ವಯಸ್ಸಿನ ನೋಡಿದ್ರೆ ಅದನ್ನೇ ಇಲ್ಲೂ ಬರೀತಾರೆ ಇವರು. ಅವಳ ವಯಸ್ಸಿನ ಸಾವಿರಾರು ಹುಡುಗಿಯರು ಇನ್ನೂ ಮದುವೆಯಾಗದೆ ಸುಖ ಸ್ವಪ್ನದ ಇಟ್ಟಿಗೆಯ ಕಟ್ಟಡಗಳಾದ ಕಾಲೇಜುಗಳಲ್ಲಿ ನನ್ನ ಜೊತೆ ಓದುತ್ತಿಲ್ಲವೇ? ಲಲಿತಾ ಎಷ್ಟು ಬೇಗ ಗೃಹಿಣಿಯಾಗಿಬಿಟ್ಟಳು. ಗುಮಾಸ್ತನಾದ ಗಂಡನ ಜೊತೆ ವರ್ಗವಾದ ಕಡೆಯೆಲ್ಲ ಒಲೆಯೂಡಿದ, ಒಲೆಯೂಡೋದು ಒಲೆ ಹಚ್ಚು, ಬಸಿರಾದ, ಹೆತ್ತ, ಮತ್ತೆ ಒಲೆಯೂಡುವ, ಬಸಿರಾಗುವ, ಹೆರುವ. ಲಲಿತಾ ಇಲ್ಲಿ ಸಿಂಬಲ್ ಇದೆ, ಒಲೆ ಊಡೋದು ಒಂದು ಸಿಂಬಲ್ಲು, ಹೆರೋದು ಅದೇ, ಅದಕ್ಕೂ ಇದಕ್ಕೂ ಲಿಂಕ್ ತಂದುಬಿಡ್ತಾರೆ ನೋಡಿ. ಲಲಿತಾ ತಿರುತಿರುಗಿ ಆಳಕ್ಕೆ ಇಳಿಯುತ್ತಿದ್ದಾಳೆ. ಲಲಿತಾಳ ಹಾಗೆಯೇ ಸುಂದರವಾಗಿದ್ದ, ಹಾಗೆಯೇ ಬಡಕಲಾಗಿದ್ದ ಪುಟ್ಟ ಮಗಳ ಲಂಗ ಸರಿಸಿ ನೋಡಿ, ವಾರದ ಹಿಂದೆ ಇವಳೆಲ್ಲೋ ಆಡ್ತಾ ಇದ್ದಾಗ ನಾಯಿ ಕಚ್ಚಿತ್ತು, ಅದೆಲ್ಲಿ ಹುಚ್ಚು ನಾಯಿ ಅಂತ ಭಯ ಎಂದಳು. ಗಾಯ ಊದಿಕೊಂಡಿತ್ತು. ಇವತ್ತು ಚುಚ್ಚುತ್ತಾರೆಂದು ಆ ಹುಡುಗಿಯ ಕಣ್ಣಲ್ಲಿ ನೀರು ಸೂಸುತ್ತಿತ್ತು. ಡಾಕ್ಟರು ಇನ್ನೆರಡು ದಿನ ನೋಡುವ, ಆಮೇಲೆ ಬೆಂಗಳೂರಿಗೆ ಹೋಗಬೇಕಾಗಬಹುದು ಎಂದಿದ್ದಾರೆ ಎಂದಳು. ಈಗ ನಾಯಿ ಕಚ್ಚಿದ್ದು ಬಹಳ ದೊಡ್ಡ ಕಾಯಿಲೆಯಲ್ಲ, ವಾಸಿಯಾಗುತ್ತೆ ಎಂದೆ. ಎಲ್ಲ ನನ್ನ ಕರ್ಮ,
ಎಂದು ವೇದಾಂತದ ಮಾತಾಡಿದಳು. ಅವಳ ಜೊತೆ ನಾನು ಹೋಗಿ ಡಾಕ್ಟರನ್ನು ವಿಚಾರಿಸಿದೆ. ಅವರು ಹುಚ್ಚುನಾಯಿ ಅಂತ ಕಾಣುತ್ತೆ, ಹುಡುಗಿ ಮಾತಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗಿಲ್ಲ, ನೋಡುವ ಎಂದರು. ಹೊರಗೆ ಬಂದು ಲಲಿತಾ ಹಠ ಮಾಡಿದರು, ಬಿಡದೆ ಗಾಡಿ ಮಾಡಿಕೊಟ್ಟೆ. ನಡೆದೇ ಹೋಗುತ್ತೇನೆ ಎಂದ ಲಲಿತಳ ಕಡೆ ನೋಡಿದೆ. ಇಂಜೆಕ್ಷನ್ನಿನ ನೋವಿಗೆ ಬಿಕ್ಕುತ್ತಿದ್ದ ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡಿದ್ದಳು. ಗಾಡಿ ಮೇಲೆ ಹತ್ತಿ ಕೂತ ಲಲಿತಾ ಚಾಮುಂಡಿಪುರದಲ್ಲಿದ್ದ ಬಾಡಿಗೆ ಮನೆ ಗುರುತು ಹೇಳಿದಳು. ಬಿಡುವಾದಾಗ ಬನ್ನಿ ಎಂದಳು. ಅವಳ ಮಗುವಿಗೆ ಏನೂ ಕೊಡಿಸಲೇ ಇಲ್ಲವಲ್ಲ ಎಂದು ಜೇಬಿನಲ್ಲಿದ್ದ ದುಡ್ಡು ತೆಗೆದು ಆ ಮಗುವಿನ ಮಡಿಲಲ್ಲಿಟ್ಟು ಮಕ್ಕಳಿಗೆ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗು ಲಲಿತಾ ಎಂದೆ. ಲಲಿತಾ ಬೇಡ ಬೇಡ ಅಂದರೂ ನಾನು ಒಪ್ಪಲಿಲ್ಲ. ನಾಳೆ ಇಲ್ಲೇ ಬಂದು ನೋಡುತ್ತೇನೆ ಲಲಿತಾ ಅಂದೆ. ಲಲಿತಾ ನನ್ನ ಕಡೆಯೇ ನೋಡುತ್ತಿದ್ದಳು. ಗಾಡಿಯವನು ಕುದುರೆ ಓಡಿಸಿದ. ಭಾರವಾದ ಹೆಜ್ಜೆ ಹಾಕುತ್ತಾ ರೂಮಿನ ಕಡೆ ನಡೆದೆ. ನಾಯಿ ಕಚ್ಚಿದ ನೋವಿನಿಂದ, ಬಡತನದಿಂದ ಕಂಗೆಟ್ಟ ಮಗುವನ್ನು ನಿತ್ರಾಣಳಾದ ಲಲಿತಾ ಹೊತ್ತುಕೊಂಡೆ. ಅದು ಅಷ್ಟು ದೂರ ಬರಿಗಾಲಿನಲ್ಲೇ ಇಂಥ ರಣರಣ ಬಿಸಿಲಿನಲ್ಲಿ ಹೇಗೆ ಹೋಗುತ್ತಿದ್ದಳು ಎಂದು ಯೋಚಿಸಿದೆ. ಕರುಳು ಕಿವಿಚಿದಂತಾಯಿತು. ಕಾಟಿನ ಮೇಲೆ ಅಂಗಾತ ಮಲಗಿ ತಿರುಗಿ ಯೋಚಿಸಿದೆ. ಇಷ್ಟಕ್ಕೂ ನನಗೂ ಲಲಿತಳಿಗೂ ಏನು ಸಂಬಂಧ? ಯಾಕಾಗಿ ನಾನಿಷ್ಟು ತಲೆ ಕೆಡಿಸಿಕೊಳ್ಳಬೇಕು? ಹೀಗೇಕೆ ಒಂದೊಂದು ಸಲ ತೀರ ಉದ್ವೇಗಕ್ಕೆ ಒಳಗಾಗುತ್ತೇನೆ? ಲಲಿತಾ ಬೆಳಗ್ಗೆ ಭೆಟ್ಟಿ ಆದಾಗಿನಿಂದ ಹತ್ತಾರು ಭಾವನೆಗಳು ನನ್ನ ಅಸ್ತಿತ್ವವನ್ನೇ ಅಲ್ಲಾಡಿಸುತ್ತಿವೆ. ಹೊರಗೆ ಬಿಸಿಲ ಝಳ ಸ್ವಲ್ಪ ಕಡಿಮೆಯಾದಂತೆನಿಸಿತು. ಗಾಳಿ ಬೀಸತೊಡಗಿತು. ಜೀವಕ್ಕೆ ಸ್ವಲ್ಪ ನೆಮ್ಮದಿ ಎನಿಸಿತು. ರೆಪ್ಪೆಗಳು ಭಾರವಾಗಿ ಕಣ್ಣು ಮುಚ್ಚಿದೆ. ಮಂಪರು ಮಂಪರು ನಿದ್ದೆ. ನಿದ್ದೆ ತುಂಬೆಲ್ಲ ಲಲಿತಾ, ಅವಳ ಮಗಳು, ಹುಚ್ಚುನಾಯಿ, ಇವುಗಳದೇ ಕನಸು. ಸಾಮಾನ್ಯವಾಗಿ ಲೈಂಗಿಕ ಇದು ನೈವ್ಯ ನವ್ಯ ಕಥೆಗಳಲ್ಲಿ ಲೈಂಗಿಕ ಸಂಬಂಧದ ಪ್ರಸ್ತಾಪ ಬಂದೇ ಬಿಡುತ್ತೆ. ಇಲ್ಲ, ಅದೂ ಇಲ್ಲ ನೋಡಿ, ಅವರು ಎಷ್ಟು ಲಲಿತವಾಗಿ ನವಿರಾಗಿ ಹಗುರವಾಗಿ ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಕತೆ ಹೆಸರು ಸಂಬಂಧ ಅಂತ. ಸಂಬಂಧ ಅಂದರೆ ದೈಹಿಕ ಸಂಬಂಧನೇ ಇರಬೇಕಾದಿಲ್ಲ. ನವ್ಯರು ಹೇಳೋ ಹಾಗೆ ಬೇರೆ ರೀತಿಯೂ ಇರ್ಬೋದು ಅಂತ. ಬಹುಶಃ ತೇಜಸ್ವಿಗಿಂತ ಸ್ವಲ್ಪ ಮುಂಚೆನೆ ಕೃಷ್ಣ ಅದು ಕೆಲಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಮರುದಿನ ಬೆಳಗ್ಗೆ ಯಾವುದೋ ಕೆಲಸದ ನಿಮಿತ್ತ ಆಸ್ಪತ್ರೆಗೆ ಹೋಗಲಾಗಲಿಲ್ಲ. ಲಲಿತಳಿಗೆ ಬಂದು ಕಾಣುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಏನು ತಿಳಿದುಕೊಳ್ಳುತ್ತಾಳೋ? ಸಂಜೆ ವಾಕಿಂಗ್ ಹೋಗುವ ಬದಲು ಅವಳ ಮನೆ ಹುಡುಕಿ ಹೋಗಿ ಬಂದರಾಯಿತೆಂದು ನಿಶ್ಚಯಿಸಿದೆ. ಮೈ ಮುರಿಯುತ್ತಾ ಎದ್ದು ರೂಮಿನ ಬಾಗಿಲು ತೆರೆದೆ. ಸಂಜೆಯಾಗಿತ್ತು. ಸಂಪಿಗೆ ಮರದ ಮೇಲೆ 10 ಬಗೆಯ ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿದ್ದವು. ರಸ್ತೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕಣ್ಣು ಕುಕ್ಕುವ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಕುಪ್ಪಳಿಸುತ್ತಿದ್ದವು. ಮುಖ ತೊಳೆದು ಹೊರಟೆ. ದಾರಿಯುದ್ದಕ್ಕೂ ಮನಸ್ಸಿನಲ್ಲಿ ಲಲಿತಳ ಗಂಡನ ಕಂಡಿರದ ಆಕೃತಿಯ ಬಗ್ಗೆ ಏನೇನೋ ಕಲ್ಪನೆಗಳು ಮೂಡತೊಡಗಿದ್ದವು. ಅಲ್ಲಿ ಇಲ್ಲಿ ಸುತ್ತಿ ಚಾಮುಂಡಿಪುರದ ಕೊಳಕು ಗಲ್ಲಿಯಲ್ಲಿದ್ದ ಲಲಿತಳ ಮನೆ ಪತ್ತೆ ಮಾಡಿದೆ. ನಾಲ್ಕಾರು ಮನೆಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದ ವಠಾರದೊಳಗೆ ಕಾಲಿಟ್ಟೆ. ಅಲ್ಲೇ ಮೂಲೆಯಲ್ಲಿದ್ದ ನಲ್ಲಿಯ ಸಮೀಪ ನಾಲ್ಕಾರು ಹೆಂಗಸರು ಪಾತ್ರೆಗಳನ್ನು ಹಿಡಿದು ನಿಂತಿದ್ದರು. ನನ್ನ ಕಡೆ ಎಲ್ಲರ ದೃಷ್ಟಿ ಕೇಂದ್ರೀಕೃತವಾಯಿತು. ನನ್ನನ್ನು ಕಂಡ ತಕ್ಷಣ ಲಲಿತಾ ಕೊಡವನ್ನು ಅಲ್ಲೇ ಕಲ್ಲಿನ ಮೇಲಿಟ್ಟು ಬನ್ನಿ ಎಂದು ಒಂದು ಸಂಧಿಯಿಂದ ಎರಡೇ ರೂಮುಗಳಿದ್ದ ಮನೆಯೊಳಕ್ಕೆ ಕರೆದೊಯ್ದಳು. ಅಡಿಗೆ ರೂಮ್ ಒಂದು, ಇಡೀ ಸಂಸಾರ ಕೂರುವ ಮಲಗುವ ಸಾಮಾನು ತುಂಬಿರುವ ರೂಮು ಇನ್ನೊಂದು. ಅವ್ಯವಸ್ಥಿತವಾದ ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಲಲಿತಳ ರಕ್ತ ಮಾಂಸದ 4 ತುಣುಕುಗಳು ಅದರ ಮಕ್ಕಳು ಆಗಿವೆ ಅಂತ ಮಿಕ್ಕಿ ಮಿಕ್ಕಿ ನೋಡತೊಡಗಿದವು. ಈ ಮಕ್ಕಳಿಗೆ ಏನಾದರೂ ತಿಂಡಿ ತಂದಿದ್ದರಾಗಿತ್ತು ಎಂದುಕೊಂಡೆ. ನಿಂತೇ ಇದ್ದ ನನ್ನತ್ತ ಮಡಿಸಿಟ್ಟಿದ್ದ ಹಳೆಯ ಕುರ್ಚಿಯೊಂದನ್ನು ಬಿಡಿಸಿ ನೂಕಿ ಕೂತ್ಕೊಳ್ಳಿ ಎಂದು ಲಲಿತಾ ನಲ್ಲಿ ಕಡೆ ಹೋದಳು. ಮನೆಯನ್ನೆಲ್ಲ ದೃಷ್ಟಿಸಿದೆ. 4 ಕಡೆಯೂ ಬಡತನ ಕಾಲೂರಿ ನಿಂತಿತ್ತು. ನೀರು ತುಂಬಿದ ಕೊಡ ಅಡಿಗೆ ಮನೆಯಲ್ಲಿಟ್ಟು ಬಂದ ಲಲಿತಾ, ಮನೆ ತುಂಬ ಕೊಳಕು, ಎಷ್ಟು ಮಾಡಿದರೂ ಹುಡುಗರು ಹರಗಿ ಬಿಡುತ್ತವೆ ಎಂದಳು. ಸಣ್ಣದೊಂದು ಕಿಟಕಿ ಇದ್ದ ಉಸಿರು ಕಟ್ಟಿಸುವಂಥ ಈ ಗೂಡಿನಲ್ಲಿ ಹೇಗೆ 6 ಜೀವಗಳು ಉಸಿರಾಡುತ್ತವೆ ಎಂದು ಯೋಚಿಸಿದೆ. ಹೊರಗೆ ಬೆಳಕಿದ್ದರೂ ಒಳಗೆ ಕತ್ತಲು ಕಾಲು ಚಾಚಿತ್ತು. ಲಲಿತಾ ಲೈಟ್ ಹಾಕಿ ಅಡಿಗೆ ಮನೆಗೆ ಹೋದಳು. ನಾನು ಕಾಫಿ ಗಿಫಿ ಏನೂ ಬೇಡ ಲಲಿತಾ ಎಂದೆ. ಲಲಿತಾ ಕೇಳಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಕಾಫಿ ತಂದು ಕೊಟ್ಟಳು. ಅವಳ ಮನಸ್ಸಿನ ತೃಪ್ತಿಗಾಗಿ ಕುಡಿದೆ. ಅವಳು ನಾಯಿ ಕಚ್ಚಿದ್ದ ಹುಡುಗಿಯ ಸಮೀಪ ಕೂರುತ್ತಾ, ಅವರೂ ಬರುವ ಹೊತ್ತಾಯಿತು ಎಂದಳು. ಬೆಳಗ್ಗೆ ಆಸ್ಪತ್ರೆಗೆ ಬಂದು ನೋಡಲಿಕ್ಕಾಗಲಿಲ್ಲ ಲಲಿತಾ ಎಂದೆ. ಡಾಕ್ಟರು ಯಾವುದನ್ನು ನಾಳೆ ಖಚಿತವಾಗಿ ಹೇಳ್ತೀನಿ ಅಂದಿದ್ದಾರೆ ಎಂದಳು. ಹರಿದ ಚಾಪೆಯ ಮೇಲೆ ಮಲಗಿದ್ದ ನಾಯಿ ಕಚ್ಚಿದ ಹುಡುಗಿ ನೆನ್ನೆಗಿಂತ ಬಾಡಿ ಹೋಗಿತ್ತು. ಅದಕ್ಕಿಂತ ಸ್ವಲ್ಪ ದೊಡ್ಡ ಹುಡುಗಿ ಕೈ ಮಗುವನ್ನು ಮಡಿಲಲ್ಲಿ ಕೂರಿಸಿಕೊಂಡು ನಮ್ಮ ಮಾತನ್ನು ಬಾಯಿಬಿಟ್ಟು ಕೇಳುತ್ತಾ ಕೂತಿತ್ತು. ಇನ್ನೊಂದು ಹುಡುಗ ಮಗ್ಗಿಗಟ್ಟು ಮಾಡುವುದನ್ನು ನಿಲ್ಲಿಸಿ ಕೂತಿತ್ತು. ಲಲಿತಾಳ ಜೊತೆ ಅವಳ ತಂದೆಯ ವಿಷಯ ಎತ್ತಿದೆ.
ಲಲಿತಾ ಗಂಡನಿಗೂ ತನ್ನ ಅಪ್ಪನಿಗೂ ಯಾವುದೋ ವಿಚಾರಕ್ಕೆ ಆಗಿದ್ದ ಜಗಳ. ನೀನು ಸತ್ತರೂ ಅವಳನ್ನು ನಿನ್ನ ಮನೆ ಮೆಟ್ಟಿಲು ಮೆಟ್ಟಿಸಲ್ಲ ಎಂದು ಅಪ್ಪನಿಗೆ ತನ್ನ ಗಂಡ ಹೇಳಿ ಬಂದದ್ದು. ಹೀಗೆ ಹತ್ತಾರು ವಿಷಯಗಳನ್ನು ಹೇಳಿದಳು. ಅವಳ ಮಾತಿನಿಂದ ಅವಳ ಗಂಡನ ಸಣ್ಣತನ ಪರಿಚಯವಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಅವಳ ಗಂಡ ಬಂದ. ಮುಳ್ಳು ಮುಖದ, ಹೊಟ್ಟೆಯ ಮೇಲಕ್ಕೆ ದೊಗಲೆ ಪ್ಯಾಂಟನ್ನು ಚರ್ಮದ ಬೆಲ್ಟಿನಿಂದ ಬಿಗಿದು ಕಟ್ಟಿದ್ದ. ಅವನು ಬಂದ ತಕ್ಷಣ ಎದ್ದು ನಿಂತ ಲಲಿತಾ ನನ್ನನ್ನು ಅವನಿಗೆ ಪರಿಚಯ ಮಾಡಿಕೊಟ್ಟಳು. ಅವನು ಲಲಿತಳ ಹಾಗೆ ಅವಳ ಮಕ್ಕಳ ಹಾಗೆ ಬಡಕಲಾಗಿರದೆ ಕಟ್ಟುಮಸ್ತಾಗಿದ್ದ. ನೋಡಿ ವ್ಯತ್ಯಾಸ, ಗಂಡ ಹಾಗಿದ್ದಾನೆ, ಹೆಂಡತಿ ಹೀಗಿದ್ದಾಳೆ. ಉದಾಸೀನದಿಂದಲೇ ನನ್ನ ಕಡೆ ನೋಡಿ ಒಂದೆರಡು ಮಾತಾಡಿ ದೊಗಲೆ ಪ್ಯಾಂಟು ಶರ್ಟುಗಳನ್ನು ಬಿಚ್ಚಿ ಗೂಟಕ್ಕೆ ಸಿಕ್ಕಿಸಿ ನನ್ನ ಕಡೆ ನೋಡದೆ ಟವಲೊಂದನ್ನು ಹೆಗಲ ಮೇಲೆ ಹಾಕಿ ಹೊರಗೆ ಬಾತ್ರೂಮಿನ ಕಡೆ ಹೋದ. ಹೋಗ್ತೀನಿ ಲಲಿತಾ, ನಾಳೆ ಆಸ್ಪತ್ರೆಗೆ ಬರ್ತೀನಿ ಎಂದೆ. ಬೇಜಾರು ಮಾಡಿಕೋಬೇಡಿ, ಅವರ ರೀತಿಯೇ ಹಾಗೆಯೇ ಎಂದಳು. ಕನಿಕರವಾಯಿತು. ಅವನು ತಿರುಗಿ ಬಂದ. ರೋಮಾ ತುಂಬಿದ್ದ ತೊಡೆಗಳನ್ನು ಒರೆಸಿಕೊಳ್ಳುತ್ತಾ, ನಮ್ಮ ಮನೆ ಇಲ್ಲಿದೆ ಅಂತ ಹೇಗೆ ಗೊತ್ತಾಯಿತು ಅಂದ. ನಿನ್ನೆ ಆಸ್ಪತ್ರೆಯಲ್ಲಿ ಲಲಿತಾ ಸಿಕ್ಕಿ ಹೇಳಿದ್ದನ್ನು ಹೇಳಿದೆ. ಅಡಿಗೆ ಮನೆಯೊಳಗೆ ಹೋದ. ಲಲಿತಳನ್ನು ಏನೋ ಅಂದ, ನನಗೆ ಸ್ಪಷ್ಟವಾಗಿ ಕೇಳಿಸಲಿಲ್ಲ. ಹೊರಟು ನಿಂತೆ. ಅವನು ಹೊರಗೆ ಬಂದು ಗಡಿಸು ಧ್ವನಿಯಲ್ಲಿ, ಇವಳ ಅಪ್ಪನಿಗೆ ನಾವಿಲ್ಲಿದ್ದೀವಿ ಅಂತ ಹೇಳಬೇಡಿ ಎಂದ. ಆಗಲಿ ಎಂದೆ. ಲಲಿತಾ ಅವನ ಹಿಂದೆ ಜೋಲು ಮುಖ ಮಾಡಿ ನಿಂತಿದ್ದಳು. ಬರ್ತೀನಿ ಎಂದಷ್ಟೇ ಹೇಳಿ ಅಲ್ಲಿಂದ ಸರಸರ ಹೊರಟೆ. ಡಾಕ್ಟರು ಇನ್ನೆರಡು ದಿನದೊಳಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ, ಇಲ್ಲದಿದ್ದರೆ ತೊಂದರೆ ಆಗುತ್ತೆ ಅಂದರು. ಲಲಿತಾ ಅಳುಮುಖ ಮಾಡಿಕೊಂಡು ನಿಂತಿದ್ದಳು. ನಾನು ಆಗಲಿ ಸಾರ್ ಅಂದೆ. ಲಲಿತಾಳನ್ನು ಹೊರಗೆ ಕಲ್ಲು ಬೆಂಚಿನ ಮೇಲೆ ಸ್ವಲ್ಪ ಹೊತ್ತು ಕೂತಿರು ಲಲಿತಾ, ಬಂದೆ ಎಂದು ಹೇಳಿ ನನಗೆ ಬಹಳ ಸ್ನೇಹಿತರಾದ ಡಾಕ್ಟರೊಬ್ಬರನ್ನು ನೋಡಲು ಹೋದೆ. ಅವರು ಸಿಕ್ಕಿದರೂ ಅವರಿಗೆ ವಿಷಯ ತಿಳಿಸಿದೆ. ಅವರು ತುಂಬ ತೊಂದರೆಯಾದರೂ ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು RMO ಅವರಿಂದ ಒಂದು ಕಾಗದ ಬರೆಸಿಕೊಟ್ಟರು. ಕಾಗದವನ್ನು ಲಲಿತಳ ಕೈಲಿಡುತ್ತಾ, ಈ ಸಂಜೆಯೇ ನಿನ್ನ ಗಂಡನ ಜೊತೆ ಬೆಂಗಳೂರಿಗೆ ಹೋಗಿ ಈ ಮಗುವನ್ನು ಅಡ್ಮಿಟ್ ಮಾಡಿಬಿಡು, ಕಾಗದ ಕಂಡ ಕೂಡಲೇ ಅವರು ಇಂಟ್ರೆಸ್ಟಾಗಿ ನೋಡಿಕೊಳ್ಳುತ್ತಾರೆ ಎಂದೆ. ಲಲಿತಾ ಮಾತಾಡಲಿಲ್ಲ. ಹೆಗಲ ಮೇಲೆ ಇಂಜೆಕ್ಷನ್ನಿನ ನೋವಿಗೆ ನರಳುತ್ತಾನೆ ತೇಜವಾಗಿ ಬಿದ್ದಿದ್ದ ಮಗುವನ್ನು ಹೊತ್ತ ಲಲಿತಾ ಆಸ್ಪತ್ರೆಯ ಮೆಟ್ಟಿಲುಗಳನ್ನು ಇಳಿಯಲು ಪ್ರಯಾಸ ಪಡುತ್ತಿದ್ದಳು. ನಾನು ಅವಳ ಮಗುವನ್ನು ಕರೆದುಕೊಂಡು ನಿಧಾನವಾಗಿ ಇಳಿ ಲಲಿತಾ ಅಂದೆ. ಲಲಿತಾ ನಿಧಾನವಾಗಿ ಇಳಿದು ದಣಿದು ನಿಂತಳು. ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿದು ಹೋಗುವೆ ಅಂತೆ ಬಾ ಲಲಿತಾ ಅಂದೆ. ಒಪ್ಪಲಿಲ್ಲ. ಮನೆಯಲ್ಲಿ ಮಕ್ಕಳೆಲ್ಲ ರಂಪ ಮಾಡ್ತಿರ್ತವೆ ಎಂದು ನನ್ನಿಂದ ಮಗಳನ್ನು ಕರೆದುಕೊಂಡಳು. ಇಲ್ಲೇ ನಿಂತಿರು ಲಲಿತಾ, ಗಾಡಿ ತರ್ತೀನಿ ಎಂದು ಹೊರಟೆ. ಬೇಡ ಅಂದಳು. ಎಂಥ ಕಷ್ಟದಲ್ಲೂ ಇಂಥ ಸ್ವಾಭಿಮಾನ, ದುಷ್ಟಗಂಡನಾದರೂ ಅವನ ಮೇಲೆ ಕಿಂಚಿತ್ತೂ ಕೋಪಗೊಳ್ಳದ ಪ್ರೀತಿ ಇದೆ. ಹೀಗೆ ಸ್ವಲ್ಪ ವಿಷಯವನ್ನು ಅಂಡರ್ಲೈನ್ ಮಾಡ್ತಾರೆ. ಮತ್ತು ತ್ರಿವೇಣಿಯವರು ಕೂಡ ಹೆಚ್ಚು ಕಮ್ಮಿ ಇದಕ್ಕಿಂತ ಇನ್ನು 20 ವರ್ಷ ಮುಂಚೆಯೇ ಕಡುಬಡತನದಲ್ಲಿ 6, 7, 8 ಮಕ್ಕಳು, ಆದರೆ ಹಬ್ಬ ಹರಿದಿನ ಮುಂಜಿ ಮದುವೆ ಎಲ್ಲ ನಡೀತದೆ. ಅನಕರು ಹಾಗೆ ಬರೀತಾರೆ. ಅನಕರು ಬಡತನದ ಬಗ್ಗೆ ಬರೆಯಲ್ಲ. ಇದು ಹಾಗಾಗಿ ಏನಾಗುತ್ತೆ ಅಂತಂದರೆ, ಆದರೆ ಅದಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ. ತ್ರಿವೇಣಿ ಅವ್ರಿಗೆ ಬಹುಶಃ ಕಷ್ಟ ಗೊತ್ತಿರಲಿಲ್ಲ ಅಲ್ವಾ. ಇವರಿಗೆ ಕಷ್ಟವನ್ನು ನೋಡಿದವರು ಇವರು. ಗಾಡಿಯ ಮೇಲೆ ಹತ್ತಿ ಕೂತ ಲಲಿತಾ ನಿನ್ನೆ ಹಾಗೆ ಮನೆಯ ಕಡೆ ಬನ್ನಿ ಎಂದು ಕರೆಯಲಿಲ್ಲ. ನಾನೇ 3-4 ದಿವಸ ಬಿಟ್ಟು ಬರ್ತೀನಿ, ಅಷ್ಟರಲ್ಲಿ ಸೇರಿಸಿ ಬರ್ತೀಯಲ್ಲ ಎಂದೆ. ಏನು ಮಾತಾಡಬೇಕಿತ್ತೋ ಮಾತಾಡಲಾಗದೆ ಸಂಕಟ ಪಡುತ್ತಾ ನನ್ನ ಕಡೆ ನೋಡಿದಳು. ಅವಳು ಗಂಡ ಅಲ್ಲೇನೋ ಹಾಕಿದ್ದಾನೆ ರಿಸ್ಟ್ರಿಕ್ಷನ್ನು. ಉಕ್ಕಿ ಬಂದ ದುಃಖ, ಅಸಹಾಯಕ ಭಾವ, ಹಾಗೆ ಅವಳ ಕಣ್ಣುಗಳಲ್ಲಿ ಅದಿಮಿಟ್ಟ ಆಗಿತ್ತು. ಗಾಡಿ ಮುಂದೆ ಮುಂದೆ ಸಾಗಿತು. ನಾನು ನಿಂತೇ ಇದ್ದೆ. ನನ್ನ ಕಣ್ಣುಗಳು ತೇವದಿಂದ ಗಾಡಿ ಹೋದ ಕಡೆ ಏನಿಟ್ಟಿದ್ದು, ಎದೆ ತುಂಬ ಭಾರವಾಗಿತ್ತು. ಕಾಲೇಜಿನ ಮುಂದಿನ ಪಾರ್ಕಿನಲ್ಲಿ ಕೂತೆ. ಗಿಡಮರಗಳು ಚಿಗುರಿ ಹಸಿರು ಕೆಂಪಿನಲ್ಲಿ ಮೈ ತೊಳೆದು ನಳನಳಿಸುತ್ತಿದ್ದವು. ನೆಲ ಮಾತ್ರ ಒಣಗಿ ಕರಕಾಗಿತ್ತು. ಈ ಏಪ್ರಿಲ್ ತಿಂಗಳ ಸುರಿಯುವ ಬಿಸಿಲ ಬೇಗೆಯಲ್ಲೂ ಗಿಡಮರಗಳು ಚಿಗುರಿ ಕಂಗೊಳಿಸುವುದನ್ನು ಕಂಡು ವಿಸ್ಮಯವಾಯಿತು. ಅವಕ್ಕೆ ಅದೇ ಬೇಕು. ಮರಗಿಡಗಳು ವಸಂತ ಮಾಸ ಮಾರ್ಚು ಏಪ್ರಿಲು ಚಿಗುರ್ತವೆ. ಆ ಬಿಸಿಲಿಂದನೇ ತಾನೇ ಅವಕ್ಕೆ ಆಹಾರ, ಫೋಟೋಸಿಂಥಸಿಸ್ ಪ್ರಕ್ರಿಯೆ. ಮನುಷ್ಯರುಗಳವಲ್ಲ ಆ ಥರ. ಅದಕ್ಕೆ ಆಶ್ಚರ್ಯ ಅನಿಸುತ್ತೆ. ಸೃಷ್ಟಿ ತುಂಬ ವಿಚಿತ್ರ ಎನಿಸಿತು. ಹಾಗೆ ಮನಸ್ಸು ಲಲಿತಳತ್ತ ತಿರುಗಿತು. ಲಲಿತಳಿಗೆ ನಾನು, ನನಗೆ ಲಲಿತಾ ಏನಾಗಬೇಕು ಅನ್ನುವ ಪ್ರಶ್ನೆ ಈಗ ಕಾಡಲಿಲ್ಲ. ಬೀಸುತ್ತಿದ್ದ ಗಾಳಿಗೆ ನೆನಪಿನ ಹಾಳಿಗಳು ಪಟಪಟನೆ ತೆರೆದವು. 8 ವರ್ಷಗಳಲ್ಲಿ ಲಲಿತಾ ನಾನು ಬೇರೆ ಬೇರೆಯಾಗಿ ಒಬ್ಬರನ್ನೊಬ್ಬರು ನೋಡಿರದಿದ್ದರೂ, ನಾವಿಬ್ಬರು ತೀರ ಭಿನ್ನ ಭಿನ್ನವಾದ ಸಂಸ್ಕಾರಗಳಲ್ಲಿ ಹುಟ್ಟಿ ಬೆಳೆದವರಾಗಿದ್ದರೂ, ಯಾವುದೋ ತಂತು ಅಂದರೆ ದಾರ, ಎಳೆ ನಮ್ಮ ಬಾಲ್ಯದ ಹೃದಯಗಳನ್ನು ಬೆಸೆದುದು, ನಾವು ಒಂದಾಗಿ ಆಡಿ ಕುಣಿದು ಕುಪ್ಪಳಿಸಿದುದು ನೆನಪಾಗತೊಡಗಿತು. ದೂರದ ಹಳ್ಳಿಗೆ ನಾನು ಲಲಿತಾ ಒಟ್ಟಿಗೆ ಓದಲು ಹೋಗುತ್ತಿದ್ದೆವು.
ನಮ್ಮ ಹಾಗೆ ದೂರದ ಹಳ್ಳಿಗಳಿಂದ ಶಾಲೆಗೆ ಬಂದಿದ್ದ ಹುಡುಗರೆಲ್ಲ ಮಧ್ಯಾಹ್ನ ಅವರ ಕೆರೆಯ ಏರಿಯ ಮೇಲೆ ಸಾಲಾಗಿದ್ದ ಹೊಂಗೆ ಮರಗಳ ಕೆಳಗೆ ಕೂತು ಮನೆಯಿಂದ ಬೆಳಗ್ಗೆ ತಂದಿದ್ದ ಊಟ ಮಾಡುತ್ತಿದ್ದೆವು. ನಾನು ಲಲಿತಾ ಮಾತ್ರ ಒಟ್ಟಿಗೆ. ನನ್ನ ಊಟ ಲಲಿತಾ ತಿನ್ನುತ್ತಿರಲಿಲ್ಲ. ಅವಳ ಮನೆಯ ರುಚಿ ರುಚಿಯಾದ ತಿಂಡಿ ನನಗೆ ಕೊಡದೆ ಲಲಿತಾ ಯಾವತ್ತೂ ಒಬ್ಬಳೆ ತಿನ್ನುತ್ತಿರಲಿಲ್ಲ. ನಾನು ನಮ್ಮ ಮನೆಯಲ್ಲಿ ವಿಶೇಷ ಮಾಡಿ ಕಳಿಸಿದ್ದ ದಿನ ಸ್ವಲ್ಪ ತಿನ್ನು ಲಲಿತಾ, ಏನೂ ಆಗಲ್ಲ ಅನ್ನುತ್ತಿದ್ದೆ. ಲಲಿತಾ ಮಾತ್ರ, ನಮ್ಮ ಅಜ್ಜಿ ಹೇಳ್ತಾರೆ ನಾವು ಬ್ರಾಹ್ಮಣರು, ಶೂದ್ರರ ಮನೆ ತಿಂಡಿ ತಿಂದರೆ ನರಕಕ್ಕೆ ಹೋಗ್ತೀವಂತಪ್ಪ ಎಂದಾಗ ಅಜ್ಜನ ಬಾಯಿಂದ ಆಗಾಗ ನರಕದ ವರ್ಣನೆಯನ್ನು ಕೇಳಿದ್ದ ನಾನು ಸುಮ್ಮನಾಗುತ್ತಿದ್ದೆ ಅಂತೇಳಿ. ಇಲ್ಲಿ ಹುಡುಗಿಗೆ ಸ್ವಲ್ಪ ರಿಸರ್ವೇಷನ್ಸ್ ಇರೋವಾಗಿದೆ, ಹುಡುಗಂಗಿಲ್ಲ ಅಕಸ್ಮಾತ್ತು. ಅಂದರೆ ಇದು ಹೀಗೆ ಅಂತಲೇ ಹೇಳೋಕ್ಕಾಗಲ್ಲ. ಭೈರಪ್ಪನವರು ಗೃಹಭಂಗದಲ್ಲಿ ಈಗ ಅನ್ವೇಷಣೆ ಎಂದಲ್ಲ, ಅದ್ರ ಹಿಂದಿನ ಭಾಗ ಅಲ್ಲಿ ಇದು ಬ್ರಾಹ್ಮಣರು ಹುಡುಗ ಭೈರಪ್ಪ, 7 or 8 ವರ್ಷ. ಯಾರೋ ಯುಗಾದಿ ಹಬ್ಬದ ದಿವಸ ಹೋಳಿಗೆ ಜಾಸ್ತಿ ಯಾರ ಮನೇಲಿ, ಒಕ್ಕಲಿಗರ ಮನೆಯಲ್ಲಿ, ಅವ್ರು ಕರೆದು ಕೊಟ್ಬಿಡ್ತಾರೆ. ಹುಡುಗ ಆಸೆ ತಿನ್ಬಿಡುತ್ತೆ, ಏನಕ್ಕೆ ಹಿಡಬಡತನ ಇವ್ರ ಮನೇಲಿ ಹೋಳಿಗೆ ಇರಲಿ, ಅದ್ರ ಕನಸು ಕಾಣೋಕ್ಕೂ ಸಾಧ್ಯ ಇರಲಿಲ್ಲ. ಆಗ ಭೈರಪ್ಪನವ್ರ ತಾಯಿ, ಭೈರಪ್ಪ ಅಂದರೆ ವಂಶವೃಕ್ಷ, ಅದು ವಂಶವೃಕ್ಷ ಅವರದ್ದೇ ಕತೆ, ಅವ್ರ ಮನೆಯದೇ. ಆಗ ತಾಯಿ ನಂಜಮ್ಮ ಬಂದು, ಅಲ್ಲ ಹುಡುಗನಿಗೆ ಒಬ್ಬಿಟ್ಟು ಕೊಡೋದು ಕೊಡ್ರಿ, ಬಾಗಲಿಂದೆ ಮರೆಯಲ್ಲಿ ಕೂರಿಸಿ ಕೊಡಬಾರ್ದಾಗಿತ್ತಾ, ಜಗಲಿ ಮೇಲೆ ಕೂರಿಸ ಕೊಡೋದು ಅಂತಾಳೆ. ನೋಡಿ ಬ್ರಾಡ್ ಮೈಂಡ್, ಆಗಿನ ಕಾಲಕ್ಕೆ ಯಾಕೆ ನಮ್ಮ ಬ್ರಾಹ್ಮಣತ್ವ ಕೆಟ್ಟೋಯ್ತು ಶೂದ್ರ ಮನೇಲಿ ತಿಂದಿದ್ರಿಂದ ಅಂತ ಅಂತಿರಲಿಲ್ಲ ಅಂತ. ಸೊ ಹೀಗೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದರ ಅನೇಕ ಆಯಾಮಗಳು ನಮ್ಮ ಎಲ್ಲ ಲೇಖಕರ ಕೃತಿಗಳಲ್ಲಿ ಬಿಚ್ಚಿಕೊಳ್ತಾನೇ ಇರ್ತವೆ. ದೀಪಾವಳಿ ಹಬ್ಬ ಬಂದರೆ ಸಾಕು, ಊರಲ್ಲಿ ಇನ್ನೆಲ್ಲವೂ ಸಿಕ್ಕಿದ ಡೇಲಿಯ ಹೂವು ನಮ್ಮ ತೋಟದಲ್ಲಿ ರಾಶಿ ರಾಶಿಯಾಗಿ ಬಿಟ್ಟಿರುತ್ತಿತ್ತು. ನಮ್ಮ ಮಾವ ಮೈಸೂರಿನಿಂದ ಬೀಜ ತಂದು ಬೆಳೆಸಿದ್ದ. ಹಬ್ಬದ ದಿನ ಎಲ್ಲರ ದನಗಳ ಕತ್ತಿಗೆ, ಹೆಂಗಸರ ತಲೆಗೆ ಬರೀ ಚೆಂಡು ಹೂಗಳಷ್ಟೇ ಗತಿ, ನಮಗೆ ಮಾತ್ರ 16 ಬಣ್ಣದ ಡೇಲಿಯ ಹೂಗಳು. ಹಬ್ಬದ ಹಿಂದಿನ ದಿನದ ಸಂಜೆಯೇ ನನ್ನ ಜೊತೆ ಬಂದ ಲಲಿತಾ ಹೊರಲಾರದಷ್ಟು ಹೂ ಕೊಯ್ದು ಹೊತ್ತುಕೊಂಡು ಹೋಗುತ್ತಿದ್ದಳು. ನಮ್ಮೆಲ್ಲರಿಗೂ ಹೊಸ ಬಟ್ಟೆ ಸಿಕ್ಕುತ್ತಿದ್ದುದು ಇಂಥ ಹಬ್ಬಗಳಲ್ಲಿ ಮಾತ್ರ. ನಾನು ಹೊಸ ಬಟ್ಟೆ ತೊಟ್ಟು ದೇವಸ್ಥಾನದ ಕಡೆಗೆ ಓಡಿದೆ. ಲಲಿತಾ ಕೂಡ ಹೊಸ ಬಟ್ಟೆಯುಟ್ಟು ತಲೆ ತುಂಬ ನಮ್ಮ ತೋಟದ ಹೂ ಮುಡಿದು ಚಿಮ್ಮುತ್ತ ಬಂದಿದ್ದಳು. ದೇವರ ವಾನ ಮರೆಸುವುದಕ್ಕಾಗಿ ಶೃಂಗಾರ ಮಾಡುತ್ತಿದ್ದುದನ್ನು ನಮ್ಮ ಮನೆ ಆಳುಗಳೆಲ್ಲ ಅವತ್ತು ಕೆಲಸಕ್ಕೆ ಬರದೆ ದೇವಸ್ಥಾನದ ಮುಂದೆ ಆವೇಶದಿಂದ ತಮಟೆ ಬಾರಿಸುವುದನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಮ್ಮನೆ ಮರೆತು ಬಿಡುತ್ತಿದ್ದೆವು. 10 ನೆನಪುಗಳು ಕಣ್ಣು ಕಟ್ಟಿದವು, ಮನಸ್ಸು ಹಗುರಾಗಿತ್ತು. ಬೀದಿ ದೀಪಗಳೆಲ್ಲ ಆಗಲೇ ಹತ್ತಿ ಉರಿಯ ತೊಡಗಿದ್ದವು. ಎದ್ದು ಹೊರಟೆ. ಬೇರೆ ಬೇರೆ ಭಾಗಗಳಲ್ಲಿವೆ, ಭಾಗ ಅಂದರೆ ಸುಮ್ಮನೆ ಒಂದು ಚುಕ್ಕಿ ಹಾಕಿದಾರಷ್ಟೇ. 3 ಗಂಟೆಯ ಸಮಯ, 4 ದಿನವಾಯಿತು. ಲಲಿತಾಳ ಮಗುವಿನ ವಿಚಾರ ತಿಳಿದು ಬರುವ ಎಂದು ಅವಳ ಮನೆಯ ಕಡೆ ಹೊರಟೆ. ಅಂದರೆ ಅವನು ಬೆಂಗಳೂರಿಗೆ ಹೋಗಿ ದುಡ್ಡು ಕೊಟ್ಟಿದ್ದಲ್ಲ, ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾಳೇನೋ ಅಂತ ಅಂದ್ಕೊಂಡು ಹೋಗ್ತಾನೆ. ಬಿಸಿಲು ಇಳುಮುಖವಾಗಿತ್ತು. ಲಲಿತಾಳ ಗಂಡನ ಅನಾದರ ಅಸಭ್ಯತೆಯ ಮುಖ ನೆನಪಾಯಿತು. ಲಲಿತಾಳಿಗೆ ಯಾವ ಪಾಪಕ್ಕಾಗಿ ಇಂಥ ಗಂಡ ಸಿಕ್ಕಿದ ಎಂದು ಕೊರಗಿದೆ. ವಠಾರದೊಳಗೆ ಕಾಲಿಡುತ್ತಿದ್ದಂತೆಯೇ ನಿಶ್ಶಬ್ದವನ್ನು ಹೀರುವ ಹಾಗೆ ಕ್ಷೀಣವಾಗಿ ಕಿರುಚಿಕೊಳ್ಳುತ್ತಿದ್ದ ಅವಳ ಮಗಳ ದನಿ ಕೇಳಿ ಉಸಿರು ಕಟ್ಟಿದಂತಾಯಿತು. ಒಂದು ಕ್ಷಣ ನಿಂತು ತೆರೆದೇ ಇದ್ದ ಬಾಗಿಲೊಳಗೆ ಕಣ್ಣು ಹಾಯಿಸಿದೆ. ಮೂಲೆಯಲ್ಲಿ ನರಳುತ್ತಾ ಕಿರುಚುತ್ತಿರುವ ಮಗಳನ್ನು ನೋಡುತ್ತಾ, ಅದು ಇನ್ನೂ ಇಲ್ಲ, ಆ ಮಗುಗೆ ಈಗ ದುಡ್ಡು ಕೊಡ್ತಾನೆ, ಆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತ. ಅದು ಹುಚ್ಚನಾಗಿ ಕಚ್ಚಿದ್ರೆ ಹುಚ್ಚನ ತಾರನೇ ಕಿರ್ಚಿ 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 ಸತ್ತೋಗ್ತಾರೆ ಅಂತ ಯಾವುದೋ ಒಂದು ಸಿನಿಮಾದಲ್ಲಿ ಅಂತ ದೃಶ್ಯನೂ ತೋರಿಸಿದ್ರು. ಮಗಳನ್ನು ನೋಡುತ್ತೆ, ಇನ್ನೊಂದು ಕೈ ಮಗುವಿಗೆ ಜೋತು ಬಿದ್ದ ಮೊಲೆಯನ್ನು ನೋಡಿ ದಿಕ್ಕೇ ಇಲ್ಲದ ಪರದೇಶಿಯಂತೆ ಕೂತ ಲಲಿತಾಳನ್ನು ನೋಡಿದೆ. ಉದ್ದವಾಗಿ ಉಸಿರು ಬಿಟ್ಟೆ. ಲಲಿತಾಳ ಕಣ್ಣುಗಳು ಆಳಕ್ಕಿಳಿದಿತ್ತು. ಯಾಕೆ ಲಲಿತಾ ಬೆಂಗಳೂರಿಗೆ ಹೋಗಲಿಲ್ಲವೇ ಎಂದೆ. ಲಲಿತಾ ಬಿಕ್ಕಿ ಬಿಕ್ಕಿ ಎತ್ತಳು. ಹಾಲು ಕುಡಿಯುವುದನ್ನು ಬಿಟ್ಟು ಮಗು ದಿಗಿಲಿನಿಂದ ಚಿಟ್ಟನೆ ಚೀರಿತು. ಅದನ್ನು ಸುಮ್ಮನಾಗಿಸುತ್ತಾ ಲಲಿತಾ ಕಣ್ಣರಿಸಿಕೊಂಡಳು. ಯಾಕೆ ಲಲಿತಾ, ಅದದ್ದಾದರೂ ಏನು ಎಂದೆ. ಒಂದೇ ಉಸಿರಿಗೆ ಕೇಳಿದೆ. ಲಲಿತಾ ಸುಮ್ಮನೆ ಇದ್ದಳು. ನಿನ್ನ ಗಂಡ ಏನು ಹೇಳಿದ ಎಂದೆ. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ನಡೆದ ಸ್ಥಿತಿ ಹೇಳಿದಳು. ಅವನು ಅಷ್ಟು ಹಣ ಎಲ್ಲಿ ತರೋದು, ಸ್ವಲ್ಪ ದಿನ ಹೀಗೆ ಕಿರ್ಚಿತಾ ಕಿರ್ಚಿತಾ ಹಾಗೆ ನಿಂತೋಗ್ತದಂತೆ. ನಿಂತೋಗುತ್ತೆ ಅಂತಂದರೆ ಕಿರ್ಚೋದು ನಿಂತೋಗುತ್ತೆ ಅಂತನೋ, ಮಗು ಸತ್ತೋಗುತ್ತೆ ಅಂತನೋ ಗೊತ್ತಿಲ್ಲ ಅವನಿಗೆ. ಹಾಗಂತ ಹೇಳಿದ್ದಾರೆ ಅವನಿಗೆ ಯಾರೋ ಅಂದು ಹೇಳಿದ್ದ. ಹಳ್ಳಿಯ ಮುಗ್ಧ ಹೆಣ್ಣನ್ನು ರಾಕ್ಷಸನ ಹಾಗೆ ಹಿಂಡಿ ಇನ್ನೂ ಅವಳನ್ನು ಹಿಂಡುತ್ತಲೇ ಇದ್ದ ಅವನ ಮೃಗ ಪ್ರವೃತ್ತಿಗೆ ಹೇಸಿಗೆಯಾಯಿತು. ಅಲ್ಲಿಂದ ನೇರವಾಗಿ ರೂಮಿಗೆ ಬಂದೆ. ಓ ಈಗ ದುಡ್ಡು ಕೊಡೋದು. ಪಾಸ್ಬುಕ್ ತೆಗೆದುಕೊಂಡು ಕಾಲೇಜಿನ ಸೊಸೈಟಿಗೆ ಹೋದೆ. ಆಗಲೇ ಅಕೌಂಟ್ ಕ್ಲೋಸ್ ಆಗಿತ್ತು. ಪರಿಚಯವಿದ್ದ ಮ್ಯಾನೇಜರ್ ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನಾಳೆ ಡೇಟಿಗೆ ಚೆಕ್ ಬರೆದು ಕೊಡಿ ಸರ್, ನನ್ನ ಸ್ವಂತತೆ ಕೊಟ್ಟಿರುತ್ತೇನೆ ಎಂದ. ಅವನಿಂದ ದುಡ್ಡು ತೆಗೆದುಕೊಂಡು ಸೈಕಲ್ ಹತ್ತಿ ಲಲಿತಾಳ ಮನೆಗೆ ಹೋದೆ. ಲಲಿತಾಳ ಮುಂದೆ ಹಣ ಇಟ್ಟೆ. ಈ ಸಂಜೆ ಬಸ್ಸಿಗೆ ಕರೆದುಕೊಂಡು ಹೋಗು ಲಲಿತಾ ಅಂದೆ.
ಕಿರಿಚಿ ಕಿರಿಚಿ ದಣಿದು ಹೋದ ಹುಡುಗಿ ನಿದ್ದೆ ಹೋಗಿತ್ತು. ಲಲಿತಾ ಮೌನವಾಗಿದ್ದಳು. ದುಃಖವನ್ನು ನುಂಗಿ ನುಂಗಿ ದಿನ ದಿನವೂ ಮೌನದ ಮುದ್ದೆಯಾಗುತ್ತಿದ್ದ ಲಲಿತಳನ್ನು ನೋಡಲಾಗಲಿಲ್ಲ. ತುಂಬ ಸಂಕಟವಾಯಿತು. ಕಣ್ಣಿಂದ ಪಟಪಟನೆ ನಾಲ್ಕು ಹನಿ ಉದುರಿದುವು. ರೂಮಿಗೆ ಬಂದೆ. ಕಣ್ಣಿಗೆ ಕತ್ತಲೆ ಕಟ್ಟಿ ಎಲ್ಲ ಶೂನ್ಯ ಅನ್ನಿಸಿತು. ಸಂಬಂಧಗಳ ದಟ್ಟ ವಿವರಣೆ ಇದೆ ಇಲ್ಲಿ. ತೆಳು ವಿವರಣೆ ಅಲ್ಲ. ಸಾಮಾನ್ಯವಾಗಿ ನವ್ಯರು ತೆಳು ವಿವರಣೆಯೇ ಕೊಡೋದು, ಇಲ್ಲಿ ಹಾಗಿಲ್ಲ. ಅದರಿಂದ ಇದು ಈಗಾಗಲೇ ಏನು ದಲಿತ ಸಾಹಿತ್ಯದ ಕಡೆಗೆ ದಲಿತರ ರೋಷ ಆವೇಶ ಇಲ್ದೇ ಮಾಗಿದ ಕಡೆಗೆ ಹೋಗ್ತಾ ಇದೆ ಅಂತನ್ನುವ ರೀತಿ. ಸ್ವಲ್ಪ ತೇಜಸ್ವಿ ಅವರ ಹೇಳಿದ ವಿಮರ್ಶೆ ಮಾತುಗಳನ್ನು ಇಲ್ಲೂ ಅನ್ವಯಿಸಬಹುದು ಅಂತ ಅನಿಸುತ್ತೆ. ಒಂದೊಂದು ಸಲ ಇದೆಲ್ಲ ಯಾರಿಗೆ ಬೇಕು ಅನಿಸಿದರೂ ಅವ್ವ ಹೇಳುತ್ತಿದ್ದುದು ತಟ್ಟನೆ ನೆನಪಾಗುತ್ತದೆ. ಮನುಷ್ಯರು ಅಂದಮೇಲೆ ಒಬ್ಬರಿಗೊಬ್ಬರು ದುಃಖದಲ್ಲಿ ಆಗದಿದ್ದರೆ ಹುಟ್ಟಿ ಏನು ತಾನೇ ಮಾಡಿದ ಹಾಗಾಯಿತು, ನಾವು ಒಬ್ಬರಿಗೆ ಮಾಡಿದರೆ ನಾವು ಒಬ್ಬರು ಮಾಡ್ತಾರೆ, ಹೀಗೆ ಇನ್ನೂ ಹೇಳುತ್ತಿದ್ದ ನನ್ನ ಅವ್ವನ ಮಾತುಗಳು ನನ್ನ ಹಾಗೆ ವಿಚಾರ ಮಾಡಿ ಹೇಳುವ ಬರೆಯುವ ಬುದ್ಧಿಜನ್ಯ ಮಾತಲ್ಲ, ಅಂತಃಕರಣದ ಮಾತುಗಳು. ನನ್ನ ಬಗ್ಗೆ ಈ ಜಗತ್ತಿನ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಬೇಕು, ವಿಚಾರವಂತನಾಗಿ ಬದುಕಬೇಕು ಎನ್ನುವ ಉತ್ಕಟ ಆಕಾಂಕ್ಷೆಯಿಂದ ಫಿಲಾಸಫಿಯನ್ನು ನನ್ನ ಓದಿಗೆ ಆಯ್ದುಕೊಂಡೆ. ಹಲವಾರು ತಾತ್ವಿಕರು ನೂರಾರು ಪುಸ್ತಕವನ್ನು ಓದಿದೆ. ಅರ್ಥ ಮಾಡಿಕೊಂಡು ನನ್ನ ಜ್ಞಾನವನ್ನಾಗಿಸಿಕೊಳ್ಳಲು ಹಗಲೂ ಇರುಳು ಹೆಣಗಿದೆ. ಸ್ವಲ್ಪ ದಿನದಲ್ಲೇ ಸಾಕಷ್ಟು ತಿಳಿದುಕೊಂಡೆ, ವಿಚಾರವಂತನಾದೇ ಅನ್ನಿಸಿತು. ಹಳ್ಳಿಗೆ ಹೋದೆ. ನನ್ನ ಅವ್ವ ಕೆಟ್ಟು ಬಂದ ಮಗಳನ್ನು ಅಲ್ಬೇರೆ ಅದು ಅವಳ ಗಂಡ ಮಕ್ಕಳು ಎಲ್ಲರನ್ನೂ ನನ್ನ ಮನೆಗೆ ಕರೆದು ತಂದು ತುಂಬಿಕೊಂಡಿದ್ದಳು. ನನಗೆ ಇಷ್ಟವಾಗಲಿಲ್ಲ, ಸಿಡುಕಿದೆ. ಅವ್ವ ಅವತ್ತು ಹೇಳಿದ ಮಾತುಗಳು ಇನ್ನೂ ನನ್ನ ಕರುಳು ಕತ್ತರಿಸುತ್ತಿವೆ. ಹತ್ತಾರು ಸಲ ನಾನೆಂಥ ಹೃದಯಹೀನ ಪಶು ಎಂದು ಶಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಅಕ್ಕನ ಬಗ್ಗೆ ನಾನು ಆಡಿದ ಮಾತುಗಳನ್ನು ಕೇಳಿ ನನ್ನ ಅವ್ವ ಅಂದು ಹಾಕಿದ ಕಣ್ಣೀರ ಹನಿಗಳು ಇನ್ನೂ ನನ್ನನ್ನು ಸುಡುತ್ತಿವೆ. ಮಾನವೀಯತೆ ಇಲ್ಲದ ಎಲ್ಲ ಜ್ಞಾನ ವಿದ್ಯೆ ಸಂಪತ್ತು ಎಷ್ಟಿದ್ದರೂ ನಿರರ್ಥಕ ಎಂದು ಈಗ ಅರಿವಾಗುತ್ತಿದೆ. ಎರಡು ಕಡೆ ಬಂದಿದೆ ನೋಡಿ ಮಾನವೀಯತೆಯ ಬಗ್ಗೆ ತಾಯಿ ಹೇಳಿದ ಮಾತು ಇದು. ಬಹುಶಃ ಇವರು ತೇಜಸ್ವಿ ಥರ ನವ್ಯರಿಗೆ ಉತ್ತರ ಕೊಡ್ತಾ ಇದ್ದಾರೋ ಏನು ಅಂತ. ಮಾನವೀಯತೆಯೇ ಕಳ್ಕೊಂಡಂತಹ ಸಂಬಂಧಗಳನ್ನು ಇದೂ ಇಲ್ಲದ ಸಂಬಂಧಗಳು ಅಂತ ಮೊನ್ನೆ ಒಂದು ಕಾದಂಬರಿ ಬಂದಿತ್ತು, ಅದಕ್ಕೂ ಅಕಾಡೆಮಿ ಪ್ರಶಸ್ತಿ ರೇಖಾ ಕಾಕಂಡ ಇರ್ತಿದ್ದವರು ಅದು. ಹಾಗೆ ಸಂಬಂಧಗಳು ಇವ್ ಮಹಾದೇವ ಹೇಳ್ತಾರೆ ಸಂಬಂಜ ಅನ್ನೋದು ದೊಡ್ಡದು ಕನ ಅಂತ ಕುಸುಂಬಾಲೆಯಲ್ಲಿ ಸಂಬಂಜ ಅಂತಾರೆ ಅವರು. ಅದೇ ಸಂಬಂಧ ಅನ್ನೋದು ಗ್ರಾಮ್ಯ ಪದ ಪ್ರಯೋಗ. ಇದು ತುಂಬ ನೂರಾರು ಆಲೋಚನೆಗಳನ್ನು ಎಳೆಗಳನ್ನು ಎತ್ತುವಂಥವು. ತುಂಬ ಜನ ಹೇಳ್ತಾರೆ ಫ್ರೆಂಡ್ಸು ನಮಗೆ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ, ಸ್ನೇಹಿತರನ್ನು ಸಂಬಂಧ ಆಗಲ್ಲ, ಅದು ರಕ್ತ ಸಂಬಂಧ, ಹುಟ್ಟಿನಿಂದ ಬಂದಿದ್ದು, ಇಷ್ಟ ಇದೆಯೋ ಇಲ್ವೋ ಸಂಬಂಧ ಅಂತ. ಹೀಗೆ ತುಂಬ ಆಯಾಮಗಳನ್ನು ಉಳ್ಳಂತಹ ಒಂದು ಪದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಇವತ್ತಿಗೆ 15 ದಿನಗಳಾದವು. ಲಲಿತಳ ಮಗು ಇಷ್ಟರಲ್ಲಿ ಹುಷಾರಾಗಿ ಬಂದಿರಬೇಕು. ಹುಚ್ಚನಾಯಿ ಕಚ್ಚಿದ್ದು ವಾಸಿಯಾಗೋದು ಬಹಳ ಕಷ್ಟವೇನಲ್ಲ. ಮತ್ತೆ ಲಲಿತಳ ಗಂಡ ಏನು ಮಾಡಿರ್ತಾನೋ ಎಂದು ಅನುಮಾನ. ಲಲಿತಳ ಮನೆಗೆ ಹೊರಟೆ. ಸ್ವಲ್ಪ ಹೊತ್ತು ಮುಳುಗುವ ಹೊತ್ತು ಹೊತ್ತು ಅಂದರೆ ಸೂರ್ಯ ಅಂತ. ದೊಡ್ಡ ದೊಡ್ಡ ಮರಗಳ ಕೆಳಗೆ ಕಪ್ಪಗೆ ಹಾಸಿದ್ದ ಟಾರು ರಸ್ತೆಯ ಮೇಲೆ ಹೊರಟೆ. ನೋಡಿಲಿ ಹೊತ್ತು ಮುಳುಗುವ ಹೊತ್ತು ಮುಳುಗೋದು ಅನ್ನೋ ಪದ, ಆಮೇಲೆ ಕಪ್ಪಗೆ ಅನ್ನೋ ಪದ ಎಲ್ಲ ಆಗಲೇ ಮೃತ್ಯುವನ್ನು ಸೂಚಿಸ್ತಾ ಇವೆ. ಇದೇ ಅವರು ತಮ್ಮ ಮೊದಲನೇ ಕಥೆನಲ್ಲೂ ಮಾಡೋದು. ಮರಗಳು ಕತ್ತಲನ್ನು ಕಕ್ಕುತ್ತಿತ್ತುವು. ಮರಗಳೆಲ್ಲ ಕತ್ತಲಾದರೆ ಮರಗಳೆಲ್ಲ ಹಸಿರು ಬಣ್ಣ ಹೊಟ್ಟೋಗುತ್ತಲ್ಲ, ಕಪ್ಪು ಬಣ್ಣ ಅನಿಷ್ಟದ ಸಂಕೇತ ಅಲ್ಲವೇ, ಬರೀ ಮನಸ್ಸಿನ ಭ್ರಮೆ ಅನ್ನುತ್ತಾ ಲಲಿತಳ ಮನೆ ಮುಟ್ಟಿದೆ. ಹೊರಗೆ ಬಾಗಿಲಲ್ಲಿ ಒಂದಿಬ್ಬರು ಹೆಂಗಸರು ನಿಂತಿದ್ದರು. ಇಳಿವಯಸ್ಸಿನ ಹೆಂಗಸನ್ನು ಲಲಿತಾ ಇಳೆಯ ಅಲ್ಲ ಅದು ಇಳಿವಯಸ್ಸಿನ ಇಳೇ ವಯಸ್ಸು ಅಂದರೆ ಏನರ್ಥ, ಇಳಿವಯಸ್ಸಿನ ಹೆಂಗಸೊಬ್ಳನ್ನು ಲಲಿತಾ ಬೆಂಗಳೂರಿನಿಂದ ಬಂದಿಲ್ವೇ ಎಂದೆ. ಯಾಕೆ ಬೆಂಗಳೂರಿಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ, ಆ ಮಗ ಹಗಲು ರಾತ್ರಿ ಕಿರ್ಚಿ ಕಿರ್ಚಿ 4 ದಿನದ ಹಿಂದೆ ಸತ್ತೋಯ್ತು ಎಂದಳು. ಕರುಳಿರಿದಂತಾಯಿತು ನನಗೆ. ಲಲಿತಮ್ಮವರು ನಿಮಗೇನಾಗಬೇಕು ಎಂದು ಇನ್ನೊಬ್ಬಳು. ಅವತ್ತು ದುಡ್ಡು ಕೊಟ್ಟು ಹೋಗಿದ್ದವರು ನೀವೇ ಅಲ್ವಾ ಅಂದಾಗ ಹೌದು ಎಂದೆ. ಆಕೆ ಮುಂದೆ ಬರೆದು ನೀವು ದೊಡ್ಡ ಮನಸ್ಸರಾಗಿ ಕಾಣ್ತೀರಿ, ಆ ಯಪ್ಪ ಅವರಿಗೆ ಮೊಲ್ಲಾಗರ ಬರ ದೇವರಂತ ಲಲಿತಮ್ಮನವ್ರನ್ನ ಸಾಯ ಬೀಳ ಹೊಡೆದ, ನಾವಿಲ್ಲದೇ ಇದ್ರೆ ಕೊಂದೆ ಹಾಕ್ತಿದ್ದ, ನಿಮಗೂ ಕೆಟ್ಟ ಕೆಟ್ಟದಾಗಿ ಅಂತಿದ್ದ, ಅವನ ಬಾಯಿ ಹುಳ ಬೀಳ ಅವಳ ಭಾಷೆಯಲ್ಲಿ ಆ ಹೆಂಗಸು ಬೈಯುತ್ತಲೇ ಇದ್ದಳು. ವಾಪಸ್ಸು ಹೋಗಲು ತಿರುಗಿದೆ. ಆ ಹೆಂಗಸೆ ಅವನಿಲ್ಲ, ಆ ಅಮ್ಮನ್ನ ನೀವೊಂದ್ಸಲ ನೋಡಿ ಅಂತಳು. ಹೊಟ್ಟೆ ತುಂಬ ಕೆಂಡ ಸುರಿದಂತಾದರೂ ಕಾಲೆಳೆಯುತ್ತಾ ಲಲಿತಳ ಮನೆ ಬಾಗಿಲಲ್ಲೇ ನಿಂತೆ. ಬಾಗಿಲು ಅರ್ಧ ಮಾತ್ರ ತೆರೆದಿತ್ತು. ಕಂಪಿಸುತ್ತಿದ್ದ ದನಿಯಲ್ಲಿ ಲಲಿತಾ ಅಂದೆ. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ಯಾರು ಎನ್ನುವ ನಿರ್ಜೀವ ಧ್ವನಿ ಕೇಳಿಸಿತು. ಬಾಗಿಲು ದೂಡಿ ಒಳಗೆ ಹೋಗಿ ನಾನು ಲಲಿತಾ ಅಂದೆ. ಲಲಿತಾಳ ಮುಖ ಬಿಳಿಚಿಕೊಂಡಿತ್ತು. ಹಣೆಯ ಮೇಲೆ ಒಂದು ಕಡೆ ಗಾಯಕ್ಕೆ ಪೌಡರ್ ಮೆತ್ತಿತ್ತು. ಎದ್ದು ಕೂರಲೂ ಶಕ್ತಿ ಇರಲಿಲ್ಲ. ಚಿಕ್ಕ ಮಗು ಅವಳ ಎದೆಯನ್ನು ಮುಚ್ಚಿಕೊಂಡೇ ಇತ್ತು. ಲಲಿತಾ ಮಾತಾಡಲಿಲ್ಲ. ಅವಳ ಕಣ್ಣಲ್ಲಿ ಸ್ವಲ್ಪವೂ ಬೆಳಕಿರಲಿಲ್ಲ.
ಕೆನ್ನೆ ಮೂಳೆಗಳು ಎದ್ದು ಕಾಣುತ್ತಿದ್ದವು. ರಾಕ್ಷಸ ಜಜ್ಜಿ ಬಿಸಾಡಿದ್ದಾನೆ. ಮಾತಾಡು ಲಲಿತಾ ಎಂದೆ. ಮೌನ, ಭಯವಾಯಿತು, ನಡುಗಿದೆ. ಲಲಿತಾ ಕಡ್ಡಿಯಂತಿದ್ದ ಕೈಗಳನ್ನೆತ್ತಿ ಸ್ಟ್ಯಾಂಡಿನತ್ತ ತೋರಿದಳು. ನೋಡಿದೆ, ನಾನು ಕೊಟ್ಟಿದ್ದ ಹಣ, ಬರೆಸಿಕೊಟ್ಟಿದ್ದ ಡಾಕ್ಟರ ಕಾಗದ. ಲಲಿತಾ ಇಂಥ ಸ್ಥಿತಿಗೆ ತುತ್ತಾಗಲು ಕಾರಣವಾಗಿದ್ದ ನೋಟುಗಳನ್ನು ಮುದುರಿ ಹಿಂಡಿದೆ. ಲಲಿತಾಳ ಸಮೀಪ ಬಗ್ಗೆ ನಿನಗೆ ಅನ್ಯಾಯ ಮಾಡಿದೆ ಲಲಿತಾ ಅಂದೆ. ಲಲಿತಾ ನಿತ್ರಾಣ ಧ್ವನಿಯಲ್ಲಿ ಇಲ್ಲ ಎಂದು ಕತ್ತು ಅಲ್ಲಾಡಿಸಿದಳು. ಕಣ್ಣು ಆಳಕ್ಕಿಳಿದಿದ್ದರೂ ನೀರು ಉಕ್ಕುತ್ತಿತ್ತು. ಲಲಿತಾ ಎದ್ದು ಕೂರಲು ಪ್ರಯತ್ನ ಪಟ್ಟಳು. ಬೇಡ, ಹಾಗೆ ಮಲಗು ಲಲಿತಾ ಎಂದೆ. ದಿಕ್ಕೇ ತೋರಲಿಲ್ಲ. ಇದೇ ಕೊನೆಯ ಸಲ ಎನ್ನುವಂತೆ ಲಲಿತಾಳನ್ನು ಹೃದಯ ತುಂಬ ತುಂಬಿಕೊಂಡೆ. ಇನ್ನು ಬರೋಕ್ಕಾಗಲ್ವಲ್ಲ, ಇನ್ನು ನೋಡೋಕ್ಕಾಗಲ್ಲ, ಅವಳು ಗಂಡ ಎಂತೆಂತ ಮಾತಾಡಿದ್ದಾನೆ. ನಾನಿನ್ನು ಬರಲ್ಲ ಲಲಿತಾ ಎಂದೆ. ಹೋಗ್ತೀನಿ, ಇಲ್ಲ ಬರಲ್ಲ, ಇದು ನಮ್ದು ಒಂದು ಇದೆಯಲ್ಲ, ಹೋಗ್ತೀನಿ ಇನ್ನು ಬರ್ದು ಬರ್ದು, ಆದರೆ ಇಂಥ ಮನೆಗೆ ಬರಲ್ಲ ಅನ್ನೋದ್ರಲ್ಲಿ ಅರ್ಥವೇ ಇರಲ್ಲ. ಲಲಿತಾ ಬಹಳ ಹೊತ್ತು ಮೌನವಾಗಿಯೇ ಇದ್ದಳು. ಅವಳ ಉತ್ತರಕ್ಕಾಗಿ ನಾನು ಕಾದು ಕಾದು ನಿಂತೇ ಇದ್ದೆ. ಮೌನ ಹೆಪ್ಪುಗಟ್ಟುತ್ತಿತ್ತು. ಬೇಕಂತ ಕೇಳಿ ಎಂಡಿಂಗು, ಇನ್ನು ಅವ್ರು ಆ ಕಡೆ ಹೋಗ್ತಾರೆ, ಇನ್ನು ಬರೋಕ್ಕಾಗಲ್ಲ, ಅವಳು ಬದುಕು ಬಹುಶಃ ನಾಲ್ಕುವೇ ಇಷ್ಟು ವರ್ಷ 8 ವರ್ಷದಿಂದ ಹೇಗಿದ್ಲಲ್ಲ ಹಾಗೆ ಇರ್ತಾಳೆ ಅಂತ. ಆದರೆ ಒಂದು ನವ್ಯದ ಒಂದು ಒಂದು ಟೆಕ್ನಿಕ್ ಇದೆಯಲ್ಲ, ತಂತ್ರ, ಅದು ಸಸ್ಪೆನ್ಸಲ್ಲಿ ಇಡಬೇಕು. ಓಹ್, ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಓ ಲಲಿತಾಳನ್ನು ಇವನು ಕರ್ಕೊಂಡು ಹೋಗ್ತಾನ, ಕಾಪಾಡ್ತಾನ, ಚೆನ್ನಾಗಿ ಇಟ್ಕೊಳ್ತಾರ ಅನ್ನುವಂತಹ ಒಂದು ಸಸ್ಪೆನ್ಸು. ಅಲ್ಲಿ ಹಳ್ಳಿನಲ್ಲಿ ಜಾತಿ ಅಡ್ಡ ಬರ್ತಿತ್ತು, ಇದು ಮೈಸೂರಲ್ಲಿ ಅದೇನು ಬರೋಲ್ಲ ಅನ್ನುವ ಸಸ್ಪೆನ್ಸನ್ನು ಬೇಕಂದಕ್ಕೆ ನವ್ಯದ ಟಚ್ ಇದೆ ಅಂತ ನಾನು ಅಂದಿದ್ದು. ಬಟ್ ಆಶಯ ಮಾತ್ರ ಇದು ನವ್ಯದ್ದೇ ಅಲ್ಲ. ಇದನ್ನು ನಾನು ನವ್ಯೋತ್ತರ ಅಂತ ಕರಿಬೋದು, ಅಥವಾ ಬಂಡಾಯತ್ ಕಥೆಗಳು ಎಲ್ಲ ದಲಿತ ಕಥೆಗಳು ಅಂತ ಕರಿಬೋದು. ಆದರೆ ದಲಿತರ ಕಥೆಗಳಲ್ಲಿ ರೊಚ್ಚು ಆವೇಶ ಇರುತ್ತೆ, ಇಲ್ಲಿ ನಿರ್ಲಿಪ್ತ ಭಾವ ಇದೆ. ಫಿಲಾಸಫಿ ಓದ್ತಿದ್ದೀನಿ ಅನ್ನೋದಕ್ಕೂ ಸರಿ ಇದೆ. ಆದ್ದರಿಂದ ಇದನ್ನು ಯಾವ ಪಂಥಕ್ಕೂ ಸೇರಿದ ಮಾನವೀಯತೆಯ ಕಥೆಗಳು ಅಂತ ಕರಿಬೋದು. ನಮಸ್ಕಾರ.